ಏ ಸೂರಿ ಅಣ್ಣ, ಅಲ್ಲಯ್ಯ ಇಷ್ಟು ವರ್ಷ ಆಮೇಲೆ ಈ ಮಣ್ಣು ನೋಡ್ತಾ ಇದ್ಯಾ? ಬೆಂಗಳೂರಲ್ಲೆಲ್ಲ ಹೇಗಿದೆ? ನೀನು ಹೇಗಿದ್ಯಾ? ಹಾಲಿವುಡ್ಗೆ ಯಾಕೆ ಬಂದೆ? ಒಂದಾರ ಬೇಡಣ್ಣಯ್ಯ. ಇಲ್ಲಣ್ಣ, ಬೆಂಗಳೂರಲ್ಲಿ ಹೇಗಿದ್ಯಾ ಅಣ್ಣ? ನೀನು ಹೇಗಿದ್ಯಾ? ಹಾಲಿವುಡ್ಗೆ ಯಾಕೆ ಬಂದೆ? ಹ್ಞೂ, ನಿನ್ನ ಈ ಜನ್ಮಕ್ಕೆ ನೀನು ಚೇಂಜ್ ಆಗಲ್ಲ. ಅಮ್ಮ ಹೇಳ್ತಿದ್ದು 100% ಕರೆಕ್ಟ್. ನೀನು ಹುಟ್ಟಿದಾಗ ನರ್ಸನ್ನ ಎತ್ಕೊಂಡಿದ್ದಕ್ಕೆ ನಾಚಿಕೆ ಪಟ್ಕೊಂಡೆ ನೀನು. ಅಲ್ಲಣ್ಣ ಅದು ಸುಮ್ಮನೆಯ, ನೀನು ಹತ್ತಿದ್ದು ಹಸಿವಾಗ್ತಿದೆ ಅಂತ ಅಲ್ವಂತೆ, ನಿನ್ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಅಳ್ತಾ ಇದ್ದೀನಿ ನೀನು. ಹೌದೌದು, ಸುಮ್ಮನೆ ಇರು ನೀನು, ನನಗೇನು ಈಗ ಅಷ್ಟೊಂದು ನಾಚಿಕೆ ಇಲ್ಲ. ಅದಿರಲಿ, ಏನಕ್ಕೆ ಇದ್ದಕ್ಕಿದ್ದಕ್ಕೆ ಬಂದೆ ಅಂತ ಹೇಳಲೇ ಇಲ್ಲ ನೀನು. ನಿನಗೆ ಅಮೇರಿಕನ್ ಗೊತ್ತಾ? ಯಾರದು? ಹಾ, ನಿನ್ನ ನಿನಗೆ ಜನರಲ್ ಆಲರ್ಜಿ ಇಲ್ಲಲ್ಲಯ್ಯ. ಅಮೇರಿಕನ್ ಎಂಥ ಗ್ರೇಟ್ ಆರ್ಟಿಸ್ಟ್, ಎಂಥ ಒಂದು ಗ್ರೇಟ್ ಸಿನಿಮಾ ಮಾಡಿದ ಗೊತ್ತಾ ಅವನು? ಲಗಾನ್ ಅಂತ ಸಿನಿಮಾ. ಆ ಸಿನಿಮಾಗೆ ಆಸ್ಕರ್ ಬಂದೇ ಬರುತ್ತೆ ಅಂತ ಇಡೀ ಇಂಡಿಯನ್ಸ್ ಎಲ್ಲ ಕಾಯ್ಕೊಂಡಿದ್ರು. ಆದ್ರೆ ಈ ನನ್ನ ಮಕ್ಕಳಿದಾರಲ್ಲ ಹಾಲಿವುಡ್ನವರು, ಅದು ಇಂಡಿಯನ್ ಸಿನಿಮಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದಕ್ಕೆ ಆಸ್ಕರ್ ಕೊಡ್ಲಿಲ್ಲಯ್ಯ. ಅವತ್ತೇ ಡಿಸೈಡ್ ಮಾಡಿದೆ ಹಾಲಿವುಡ್ಡಲ್ಲಿ ಬಂದು ಇಂಡಿಯನ್ ಸ್ಟೈಲ್ ಆಫ್ ಸಿನಿಮಾ ಮಾಡಿ ಇಲ್ಲಿಂದ ಆಸ್ಕರ್ ಅವಾರ್ಡ್ ತಗೊಂಡು ಇಂಡಿಯಾಗೆ ಹೋಗ್ಬೇಕು ಅಂತ. ವಾರ್ನರ್ ಬ್ರದರ್ಸ್ ಕಂಪ್ನಿಗೆ ಒಂದು ಸ್ಕ್ರಿಪ್ಟ್ ಕಳಿಸ್ದೆ, ಓಕೆ ಆಯ್ತು, ನೆಕ್ಸ್ಟ್ ವೀಕ್ ಶೂಟಿಂಗ್. ಯು ಗಾಟ್ ಇಟ್? ವಂಡರ್ಫುಲ್ ಅಣ್ಣ. ಹಾ, ಅದಿರಲಿ, ನಿನ್ನ ರಿಸರ್ಚ್ ಎಲ್ಲಿವರೆಗೆ ಬರ್ತಾ ಇದೆ? ಹಾ, ನಾನೊಬ್ಬ ದೊಡ್ಡ ಸೈಂಟಿಸ್ಟ್ ಕೈಗಳಲ್ಲಿ ಕೆಲಸ ಮಾಡ್ತೀನಣ್ಣ. ಅವ್ರ ಹೆಸರು ಎ ಡಿ ದಾಸ್ ಅಂತ, ನಮ್ಮ ಕರ್ನಾಟಕದವ್ರೆ. ನಾವಿಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ರೋಬೋಟ್ ರೆಡಿ ಮಾಡಿ ಕಳಿಸ್ತೀವಿ. ರೋಬೋಟ್ ಅಂದ್ರೆ ಅದೇ ಏನೋ ಮನುಷ್ಯರ ತರ ಮಿಷಿನ್ಗಳ? ಹಾ, ಸ್ವಲ್ಪ ದಿನ ನೋಡ್ತಿರೋ, ನಾವೆಂತ ರಿಸರ್ಚ್ ಮಾಡ್ತಿದ್ವಿ ಗೊತ್ತಾ? ನಿಜವಾದ ಮನುಷ್ಯಗಳ ರೆಡಿ ಮಾಡ್ಬಿಡ್ತೀವಿ. ನಮ್ಮ ದೇಶದಲ್ಲಿ 100 ಕೋಟಿ ರೆಡಿ ಮಾಡಿದ್ರೆ ಅದೇನು ದೊಡ್ಡ ವಿಷಯ ಬಿಡು. ನಾನು ಹೇಳ್ತಿರೋದು ಬೇರೆ, ನೀನು ಹೇಳ್ತಿರೋದು ಬೇರೆ. ಅಲ್ಲೋಣ, ಅದೇ ನಮ್ಮ ಮನೆ, ಆ ಬಿಳಿ ಬಿಲ್ಡಿಂಗ್. ನೀನ್ ಒಳಗ್ ಕೂತಿ, ನನ್ನ ಲಗೇಜ್ ತಗೊಂಡ್ ಬಿಡ್ತೀನಿ. ಏನಯ್ಯ ಇದು? ನಿನ್ ಮನೆ ಇರೋ ಜಾಗ ಒಳ್ಳೆ ರಾಮೋಜಿ ಫಿಲ್ಮ್ ಸಿಟಿ ಸೆಟ್ ಇದ್ದಂಗೆ ಇದೆಯಲ್ಲಯ್ಯ. ನೀನ್ ಬಾ, ನಾನೆಲ್ಲ ಹೇಳ್ತೀನಿ ಬಾ. ಹಲೋ, ಏನಯ್ಯ ಸೂರಿ, ಅಣ್ಣ ಇಂಡಿಯಾದಿಂದ ಬರ್ತಿದ್ದಾನೆ, ಅವನನ್ನು ರಿಸೀವ್ ಮಾಡೋಕೆ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತಿದ್ದೆ, ಹೋಗ್ಲಿಲ್ವಾ? ಏನಯ್ಯ ಇದು ನಿನ್ನ ಅವತಾರ? ಡಾರ್ಕ್ ಗ್ಲಾಸಸ್, ಸಿಗರೇಟ್? ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ನಾನ್ ಸುರೇಂದ್ರ ಅಲ್ಲ, ನಾನು ಉಪೇಂದ್ರ ಅವ್ರ ಅಣ್ಣ. ಹಾಗಾದ್ರೆ ನಾನ್ ಸಿ ವಿ ರಾಮನ್. ತಮಾಷೆ ಮಾಡ್ಬಿಡ, ಎಷ್ಟ್ ಗಂಟೆ ಬರುತ್ತೆ ಫ್ಲೈಟ್? ನಾನು ಏರ್ಪೋರ್ಟ್ಗೆ ಬರ್ತೀನಿ ನಿನ್ ಜೊತೆ. ನೀವ್ ಅವಳಿ ಜೋಡಿ ಅಂತ ಹೇಳೇ ಇಲ್ವಲ್ಲ ಸರ್? ಕನ್ಫ್ಯೂಸ್ ಆಗ್ಬಿಡಿ ಸರ್, ನಾನ್ ಸೂರಿ, ಇವನು ನಮ್ಮ ಅಣ್ಣ ಉಪೇಂದ್ರ ಅಂತ. ಹಾಲಿವುಡ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡ್ ಬಂದಿಯಾನೆ. ಹೇಗಿದ್ಯಾಣ? ಏನಯ್ಯ, ನಾನು ಇನ್ನೂ ಫಿಲಮೇ ಶುರು ಮಾಡಿಲ್ಲ, ಅಷ್ಟು ಬೇಳೆ ಆಸ್ಕರ್ ಮಾಡ್ಕೊಟ್ಬಿಟ್ಯಾ ನೀನು? ವೆಲ್ಕಮ್ ಟು ಹಾಲಿವುಡ್. ಥ್ಯಾಂಕ್ ಯು. ವಂಡರ್ಫುಲ್ ತಲೆ ಕಣೆಯ ನಿಂದು, ವಂಡರ್ಫುಲ್. ಏನ್ ಮೆಟೀರಿಯಲ್ ಯೂಸ್ ಮಾಡಿದ್ಯಾ? ತುಂಬಾ ನ್ಯಾಚುರಲ್ ಆಗಿ. ಯಾರ ಹುಡುಗಿ? ಹೇ, ಹೂ ಆರ್ ಯು? ವಾಟ್ ಆರ್ ಯು ಡೂಯಿಂಗ್ ದೇರ್? ಅಣ್ಣ, ಅವಳ ಮನೆ ಪಕ್ಕದನೇ ಹುಡುಗಿ ಮನೀಷಾ ಅಂತ, ಸುಮ್ನೆ ಕ್ಯೂರಿಯಾಸಿಟಿ ನೋಡ್ತೀಯಾಳ ನಿನ್ನ. ಏನಯ್ಯ ಕ್ಯೂರಿಯಾಸಿಟಿ, ಒಳ್ಳೆ ನೋಡೋ ಕಮಂಗಿ ಕೆಕ್ಕರ್ಸ್ಕೊಂಡು ಕೂತಿದ್ರ ನೋಡ್ತೀಯಾಳ ಅವಳು? ಅಣ್ಣ, ಅವಳಿಗೆ ಕನ್ನಡ ಬರುತ್ತಣ್ಣ. ಏನ, ಅವಳಿಗೆ ಕನ್ನಡ ಬರುತ್ತಾ? ಹೇಯ್, ಏನ್ ಹಂಗ್ ನೋಡ್ತಿದ್ಯಾ? ನನ್ನೇನ್ ಜೂ ಅಲ್ಲಿರೋ ಕೋತಿ ಅನ್ಕೊಂಡಿದ್ಯಾ ನೀನು? ಐ ಡಿಡ್ ಮೀನ್ ಟು ಡಿಸ್ಟರ್ಬ್ ಯು, ಐ ವಾಸ್ ಜಸ್ಟ್ ವಾಚಿಂಗ್. ಐ ಗೋ ಬೈ ಬೈ. ಜಸ್ಟ್ ವಾಚಿಂಗ್ ಅಂತ ನಾನ್ಸೆನ್ಸ್, ತರ್ಲೆಗಳು ತನ್ಕೋ. ನೀನ್ ಬೈಬಾರ್ದಾಗಿತ್ತಣ್ಣ, ಪಾಪ ತುಂಬಾ ಹೆದರ್ ಬಿಟ್ಲು ಅನ್ಸುತ್ತೆ. ಹಾ, ಹೆದರ್ ಬಿಡ್ತಾಳೆ. ಹೆದರು ಅಂತ ಹುಡುಗಿನ ಅವಳು? ಅವ್ಳು ನೋಡು ಯಾಕೆ ಕೆಕ್ಕರ್ಸ್ಕೊಳ ಅಂತ ನೋಡ್ತಾಳೆ. ನಿನಗೆ ಇಂಥ ಹುಡುಗಿರ ಬಗ್ಗೆ ಒಂಚೂರು ಗೊತ್ತಿಲ್ಲ. ನಾನು ಇಂಥ ಹುಡುಗಿನ ಹೆಸರ ನೋಡಿಲ್ಲ. ಇಂಥ ಹುಡುಗಿರು ಇಂಡಿಯಾಲು ಅಷ್ಟೇ, ಫಾರಿನ್ ಅಷ್ಟೇ. ಇಂಥ ಲುಕ್ ನೋಡ್ತಿದಂಗೆ ಆಗ್ಬಿಡ್ತೀನಿ. ಎಂತ ಲುಕ್ ಅಂತ? ಎಂತ ಲುಕ್ ಅದು? ಅದು ಲುಕ್ ಅಲ್ಲಯ್ಯ, ರೇಪ್ ರೇಪ್ ಮಾಡತ್ರ ನೋಡ್ತಿಯಾಳು ಅವಳು. ಚೀಚಿ, ಈ ತರ ಎಲ್ಲ ನಿಮ್ ಮಾತಾ ಬರ್ತಣ. ಪಾಪ ಅವಳ ಹತ್ರ ಹುಡುಗಿ ಅಲ್ಲ, ಅವಳು ತುಂಬಾ ಇನ್ನೋಸೆಂಟ್. ಏನ ಇನ್ನೋಸೆಂಟಾ ಅವಳ? ಏಯ್,
ಇನ್ನೋಸೆಂಟ್ ಹುಡುಗಿ ರಾತ್ರಿ ಡ್ರೆಸ್ ಹಾಕ್ತಾರೆ, ಅವಳು ಇಡೀ ಅರ್ಧ ದೇಹದ ಭಾಗ ಬಗ್ ನೋಡ್ಕೊಂಡು ಹಾಯ್ ಹವರ್ ಇವ್ ಅಂತ ಹೇಳ್ತಿದ್ದಾವೆ. ಅವಳು ಮುಖಾನ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅವಳು ಬಾಡಿ ಪಾರ್ಟ್ಸ್ ಬಗ್ಗೆ ಕೇಳು, ಪಟಪಡ ಅಂತ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಅಣ್ಣ ನೀನು ಇತ್ತಲ್ಲ ಮಾತಾಡ್ಬೇಡಣ್ಣ, ಅವಳಿಗೆ ಅವಳು ನಿನಗೆ ಗೊತ್ತಿಲ್ಲ ಅವಳ ಬಗ್ಗೆ. ಅವಳ ತಾತ ನಮ್ಮ ಕಾರವಾರದ ಕಡೆ ಅವ್ರು ಗೊತ್ತಾ ನಿನಗೆ? ನಿನಗೆ ಚೆನ್ನಾಗಿ ಅವಳಿಗೆ ರಾಮಾಯಣ ಮಹಾಭಾರತ ಎಲ್ಲ ಗೊತ್ತು, ಅದಕ್ಕೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದು. ಏನೋ ಇವ್ರ ಕಲ್ಚರು ಆ ಥರ ಡ್ರೆಸ್ ಹಾಕೊಂತಾಳೆ, ಅದನ್ನೆಲ್ಲ ನೀನು ತಪ್ಪಾಗಿ ತಿಳ್ಕೊಬಾರ್ದು. ಏನು ಭಾಳ ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಏಯ್ ನಾನೊಂದು ಹೇಳ್ತೀನಿ ಕೇಳು, ನೆವರ್ ಎವರ್ ಟ್ರಸ್ಟ್ ಎ ಫೀಮೇಲ್. ಯಾಕೆ ಹೇಳು? ಮೇಲ್ಗಿನ ಫೀಮೇಲ್ ಅಲ್ಲಿ ಎರಡು ಅಕ್ಷರ ಜಾಸ್ತಿ ಇದೆ, ಎಫ್ ಇ ಅಂತ. ಕೆಮಿಸ್ಟ್ರಿ ಎಫ್ ಇಗೆ ಏನಂತಾರೆ ಹೇಳು? ಐರನ್ ಅಂತಾರೆ. ಎಷ್ಟು ವಾಟರ್ ಅಂತಂಗೆ. ನೋಡು ನೀನು ಒಳ್ಳೆ ಅಪ್ಕಮಿಂಗ್ ಸೈಂಟಿಸ್ಟ್, ಬ್ರಿಲಿಯಂಟ್ ಬಾಯ್, ಹೃದಯಾಗಿದ್ಯಾ ಕೊಡಕ್ ಹೋಗ್ಬಿಟ್ಟು ತಲೆ ಕಳ್ಕೊಂಡ್ಬಿಟ್ಟಿಯ, ಆಮೇಲೆ ಬ್ರೈನ್ಲೆಸ್ ಫೆಲ ಆಗ್ಬಿಡ್ತೀಯ. ಈ ಲವ್ ಇವೆಲ್ಲ ಬಿಟ್ಟಾಕು, ಜೀವನದಲ್ಲಿ ಮುಂದೆ ಬಾ. ಓಕೆ for any actor or filmmaker. Your life is a fantasy in this galaxy. Hey, you, welcome to Hollywood. Life is a roller coaster, just to be the poster. Be on life, catch up a late night flight, so to play it right. Ooh. This is Hollywood. ನನ್ನ ಪ್ರೀತಿ ನನ್ನ ಕೈಜಾರ ಹೋಗ್ತಿದೆ ಅನ್ನಿಸ್ತಿದೆ ಸರ್. ಆ ಮನುಷ್ಯ ನಮ್ಮಣ್ಣ ನೋಡ್ತಿರೋ ನೋಡಿದ್ರೆ ನನಗೆ ಅನುಮಾನ ಬಂತು. ಯಾವ ತರ ನೋಟ? ಅಯ್ಯೋ ಅದ್ ನಿಮ್ಗೆ ಹೇಗೆ ಹೇಳಿ, ಈಗ ಯಾರೋ ಒಬ್ರೊಬ್ರು ಪ್ರೀತಿಸಿದ್ರೆ ಅದು ಆ ನೋಟ.
ಮಿಂಚು ಮಿಂಚು ಲುಕ್ಕು. ನಮ್ಮ ಅಣ್ಣ ಅವಳು ನೋಡ್ಬೇಕಾದ್ರೆ ಆ ನೋಟ ಅವಳಲ್ಲಿ ಇತ್ತು. ಆಗ್ಲೇ ನನ್ ಗೊತ್ತಾಗೋಯ್ತು ಅವಳಿಗೆ ನಮ್ಮ ಅಣ್ಣನ ಕಂಡ್ರೆ ಇಷ್ಟ ಅಂತ. ಆದ್ರೆ ನಮ್ಮ ಅಣ್ಣ ಅದನ್ನ ಏನೇನೋ ಬೇರೆ ತರ ಎಲ್ಲ ಅರ್ಥ ಮಾಡ್ಕೋತಾನೆ. ಏನೇನೋ ಅಂದ್ರೆ? ಅದು ಅದು ನಿಮ್ಗೆ ಹೇಳೋದಲ್ಲ ಬಿಡಿ, ಅದು ಅದು ಅದ್ರೆ ಅದೇನೇನೋ ಏನೇ ಹೇಳಿ, ಅವಳಿಗೆ ನಿಜವಾಗ್ಲೂ ನನ್ಕಿಂತ ನಮ್ಮ ಅಣ್ಣನ ಕಂಡ್ರೆ ಇಷ್ಟ ಅನ್ಸುತ್ತೆ. ಯಾಕಂದ್ರೆ ಅವಳನ್ನ ಕಂಡಾಕ್ಷಣ ನೀನು ಪೆಕರೆ ಪೆಕರೆ ಹಂಗ ಆಡ್ತಿರ್ತೀಯ. ಅಲ್ಲ ಹಾಯ್ ಸೂರಿ, ಹಾಯ್ ಅಂಕಲ್, ಹಾಯ್ ಮನೀಷಾ. ಏನು ತುಂಬಾ ಎಕ್ಸೈಟ್ ಆಗಿರೋ ಹಾಗಿದೆ? Today I saw a fantastic Upi in action. ನೀನ್ ನಮ್ಮ ಅಣ್ಣ ಉಪೇಂದ್ರ ನೋಡಕ್ ಹೋಗಿದ್ಯಾ? Yeah, studio ಗೆ ಹೋಗಿದೆ. He's already started shooting. He's so cool. Stars ಎಲ್ಲ ಎಷ್ಟು ಅಥಾರಿಟಿ ಇಂದ ಡೈರೆಕ್ಟ್ ಮಾಡ್ತಾರೆ ಗೊತ್ತಾ? ಅವರೆಲ್ಲ ಉಪ್ಪಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ನೀನ್ ಅವನಿಗೆ ಸುಮ್ನೆ ತೊಂದ್ರೆ ಕೊಡ್ಬಾರ್ದಾಗೆಲ್ಲ ಹೋಗಿ. ಓ ಕಮ್ ಆನ್, ತೊಂದ್ರೆ ಯಾರ್ ಮಾಡ್ತಿದ್ರು, ಸುಮ್ನೆ ನೋಡ್ತಿದ್ದೆ ಅಷ್ಟೇ. ನೀನ್ ಸುಮ್ನೆ ಯಾಕೆ ನೋಡಕ್ ಹೋಗ್ತೀಯ? ಅಲ್ಲ, ಅವನು ಸುಮ್ನೆ ನೋಡ್ರು ಕೋಪ ಮಾಡ್ಕೊತಾನೆ, ಅವ್ನು ತುಂಬಾ ಶಾರ್ಟ್ ಟೆಂಪರ್ಡ್. ಹೌದಾ? ಹಾಗಾದ್ರೆ ನಾನ್ ದಿನಾನು ಹೋಗ್ತೀನಿ. ಐ ಜಸ್ಟ್ ಲವ್ ಶಾರ್ಟ್ ಟೆಂಪರ್ಡ್ ಪೀಪಲ್. ಹಾಯ್. ಏನ್ ಏನ್ ನಿನ್ ಪ್ರಾಬ್ಲಮ್? ನಿಮ್ಮದೇ ನಾ ಶೂಟಿಂಗ್ ಮಾಡಕ್ ಯಾಕೆ ಬಿಡಲ್ಲ ನೀನು? ನಾನೇನ್ ಮಾಡ್ದೆ, ಸುಮ್ನೆ ನೋಡ್ತಿದ್ದೆ ಅಷ್ಟೇ. ಏನ್ ನೋಡೋದು, ಅಲ್ಲೇನ್ ಕೋತಿ ಕುಣಿತೀಯ ನೋಡೋದಕ್ಕೆ? ಅವತ್ತೇನ್ ಹೇಳಿದೆ ನಾನು, ನನಗೆ ಇದೆಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿಲ್ಲ? ಪ್ಲೀಸ್ ಗೆಟ್ ಲಾಸ್ಟ್. ಹೊರಗೆ ಕಳಿಸ್ತೀರಾ? ಹೌದು. ಹೋಗ್ಲಿಲ್ಲ ಅಂದ್ರೆ ಬೈಕ್? ಏ ದಿಸ್ ಯಂಗ್ ಲೇಡಿ ಹಸ್ ಫರ್ಗಾಟ್ ಅ ವೇ ಶಿ ಪಾರ್ಕ್ ದ ಕಾರ್. ವುಡ್ ಯು ಕೈಂಡ್ಲಿ ಶೋ ಹರ್, ಅಂಡ್ ಬಿಫೋರ್ ಶಿ ಫರ್ಗೆಟ್ ಶೋ ದಿ ಗೇಟ್ ಟು. ಕಮ್ ಇನ್, ಶೋ ಯುವರ್ ಕಾರ್. ಬೈ. ಏನ್ ಹಾಲಿವುಡ್ ಕನ್ನಡ ಇಂಡಸ್ಟ್ರಿ ಬೆಟ್. ಹಾಯ್. ಐ ಟೋಲ್ಡ್ ಯು ಸಮಥಿಂಗ್ ನೋ ಅಬೌಟ್ ದ ಬಜೆಟ್ ಅಂಡ್ ಏನಣ್ಣ ಹೇಗಿದೆ ಹಾಲಿವುಡ್ ಅಲ್ಲಿ ವರ್ಕ್ ಮಾಡ್ತಿರೋ ಅನುಭವ? ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಏನೇ ಹೇಳು, ಇಲ್ಲಿ ಇಂಡಸ್ಟ್ರಿಗೂ ಅಲ್ಲಿ ಇಂಡಸ್ಟ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲೆಲ್ಲದಕ್ಕೂ ಡಿಸಿಪ್ಲಿನ್ ಜಾಸ್ತಿ, ರೂಲ್ಸು ರೆಗ್ಯುಲೇಷನ್ ಅಂತ ಸಾಯ್ತಾರೆ. ಕ್ರಿಯೇಟಿವಿಟಿ ವ್ಯಾಲ್ಯೂನೇ ಇಲ್ಲ. ಆ ಡಬ್ಬ ಮ್ಯಾನೇಜರ್ ಒಬ್ಬ ಇದಾನೆ, ಅದೇನೋ ಚಾರ್ಟ್ ಹಾಕೊಂಡ್ ಬರ್ತಾನೆ. ಡಿಸಿಪ್ಲಿನ್ ಇರೋದಕ್ಕೆ ಅಪ್ಪ, ಈ ದೇಶ ಹಿಂಗಿದೆ, ಆ ದೇಶ ಹಂಗಿದೆ. ಇಂಡಿಯಾ ಹಲೋ. ಹಾಯ್ ಮನೀಷಾ. ಹಾಯ್. What are you doing? ಆ ಹುಡುಗಿ ನಿನ್ನ ಕಿಸ್ ಮಾಡಿದನ್ನ ನೋಡ್ತೆ ಸ್ಟುಡಿಯೋ ಅಲ್ಲಿ. ಅಲ್ಲ ಅದು ನಾನು ಗೊತ್ತು ಗೊತ್ತು, ನೀನ್ ಫೇಮಸ್ ಡೈರೆಕ್ಟರ್ ಉಪ್ಪಿ ಅಂತ ಚೂರು ಕಟ್ಸಿ ಇಲ್ದೆ ಸ್ಟುಡಿಯೋ ಇಂದ ಆಚೆ ಕಲ್ಸ್ದೆ, ಈಗ ನೋಡು ಎಷ್ಟು ಇನ್ನಸೆಂಟ್ ತರ ಆಡ್ತಿದ್ಯಾ. ಹೇಯ್ ಬಿಳಿ ಕೋತಿ, ಏನ ಮಾಡ್ತೀಯ ನನ್ನ ರೂಮ್ ಅಲ್ಲಿ? What are you doing here? Oh my god, I kissed the wrong person. No. I am the right person. No. ನಾನ್ ಕಿಸ್ ಕೊಟ್ಟಿದ್ ನಿನಗಲ್ಲ. I meant to kiss you. I'm sorry. It was my mistake. ಮಿಸ್ಟೇಕ್ ನಿಂದಲ್ಲ, ನಿಮ್ ತಾತ ಅವನ ಯಾವನ ಕಾರವಾರದಲ್ಲಿ ಇದ್ನಲ್ಲ ಅವನ ಅಲ್ಲಿ ಮಿಸ್ಟೇಕ್ ಮಾಡಿ ನಿಮ್ಮ ಅಪ್ಪ ಹುಡ್ದ, ನಿಮ್ಮ ಅಪ್ಪ ಇಲ್ಲಿಗೆ ಬಂದ ಮಿಸ್ಟೇಕ್ ಮಾಡಿ ನೀನ್ ಹುಟ್ಟಿದೆ. ಮಿಸ್ಟೇಕ್ ಅಂತ ಮಿಸ್ಟೇಕ್ ಹೋಗ್ತಾ ಇಲ್ಲೋ, ಆಗ ಜಾರ್ಜ್ ಹೋದ್ಬಿಡ್ತೀನಿ. ತರ್ಲೆ ಮುಂಡೆ ಅನ್ಕೊಂಡು. You look very sexy in that outfit. ಸೆಕ್ಸಿ ನಾ ಥೋ, ನಿನ್ನ ನಾಚಿಕೆ ಮನ ಮಾಡದಿಲ್ಲ, ಹೋಗಿ ಇನ್ನ. ಬೈ ಮನೀಷಾ. ಏಯ್ ಗೂಬಾ, ನೀನೇನ್ ಅವಳಿಂದ ಓಡ್ತಾ ಇದ್ಯಾ? ಕುತ್ಕೊಂಡು ಕೆಲಸ ಮಾಡ. ಅವ್ನ್ ಬೈದ್ರು ಅವಳು ನಕ್ಕೊಂಡು ಹೋಗ್ತಿಯಾಳೆ, ಬೇಜಾರೆ ಮಾಡ್ಕೊಳ್ಳಿಲ್ಲ. ನನ್ಗೇನೋ ಅನುಮಾನ, ಅವಳು ಅವನ್ನ ಲವ್ ಮಾಡ್ತಿಯಾಳೆ ಅನ್ಸುತ್ತೆ. ಅಂದ್ರೆ ನಿನ್ನ ಅಣ್ಣಾನೇ ನಿಂಗ್ ವಿಲ್ಲನ್? ಒಂದ್ ರೀತಿಯಲ್ಲಿ ಒಳ್ಳೇದೇ. ಒಳ್ಳೇದಾ? ಹೌದು. ಮತ್ತೆ ಅವಳು ಬೀದಿಲ್ ಹೋಗ್ತಿರೋ ಯಾರನ್ನೂ ಪ್ರೀತಿಸ್ತಿಲ್ಲ, ನಿನ್ನ ಅಣ್ಣನ್ನೇ. ಅದು ನಿನ್ನ ತರಾನೇ ಕಾಣೋ ನಿನ್ನ ಅಣ್ಣ. ಸುಮ್ನೆ ಇರ್ತೀರ ನೀವು? ನಿಮ್ಗೆ ಚೆನ್ನಾಗ್ ಗೊತ್ತು ನಾವು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ನಮ್ಮ ಅಣ್ಣ ಅವಳ ಪ್ರೀತಿಸೋ ಮುಂಚೆ ನಾನೇನ್ ಮಾಡ್ಬೇಕು ಅನ್ನೋದು ಹೇಳಿ. ನಮ್ಮ ಅಣ್ಣನ ಬಗ್ಗೆ ಅಂತೂ ನಂಬಿಕೆನೆ ಇಲ್ಲ. ಮೊದ್ಲೇ ಸಿನಿಮಾ ಜನ, ಈ ಸಿನಿಮಾ ಜನಕ್ಕೆ ದಿನಕ್ಕೊಂದು ಹೀರೋಯಿನ್, ದಿನಕ್ಕೊಂದು ಕತೆ ಕ್ಲೈಮ್ಯಾಕ್ಸ್. ನೋಡು ಸೂರಿ, ನಿನ್ನ ಮನೀಷಾ ನಿನ್ನ ಅಣ್ಣನ್ ಪ್ರೀತಿಸ್ತಿದ್ದಾಳೆ ಅಂತ ನೀನ್ ಹೇಳ್ತಿದ್ದೀಯ, ಹೌದಾ? ಏನು ಹೌದು? ನಿನ್ನ ಅಣ್ಣಂಗೆ ನಿನ್ನ ಮನೀಷಾ ಬಗ್ಗೆ ಹಾಗೆ ಅನ್ನಿಸ್ತಿದ್ಯಾ? ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವಳಿಗೊಂದು ದೋಸ್ತು ಸಿಗೋವರೆಗೂ ಪ್ರೆಷರ್ ಹಾಕ್ತಾನೆ ಇರ್ತಾಳೆ, ಹಾಕ್ತಾನೆ ಇರ್ತಾಳೆ. ಆ ಪ್ರೆಷರ್ ಎಲ್ಲ ಜಾಸ್ತಿ ಆಗೋಯ್ತು ನೋಡ್ಕೊಳ್ಳಿ. ಆಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನಿನ್ನ ಅಣ್ಣಂಗೆ ಮನೀಷಾ ಇಷ್ಟಾನೋ ಇಲ್ವೋ ಮೊದಲು ತಿಳ್ಕೊ, ಇಲ್ಲ ಅಂತ ಆದ್ರೆ ಮುಂದಿನ ಯೋಚನೆ.
ಹೌದು ಅಂತಾದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಏನ್ ಜಾಗಿಂಗ್ ಹೋಗಿದ್ಯಾ ಹ್ಮ್ ಲ್ಯಾಬ್ಗೆ ಹೋಗ್ಲಿಲ್ಲ ಇವತ್ತು ಇನ್ನು ಟೈಮ್ ಇದೆಯಣ್ಣ ಆಮೇಲೆ ಹೋದ್ರೆ ಆಯ್ತು ಹೋಗಕ್ ಮುಂಚೆ ಇನ್ನ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಏನು ಏನ್ ಮಾತಾಡ್ಬೇಕು ನೀನ್ ಹಿಂಗ್ ಸಿಡ್ಕದ್ ನಾನು ಹೇಗ್ ಮಾತಾಡ್ಲಿ ಯಾವಾಗ ಅಪ್ಪ ನಾನು ಮಾತಾಡೋದೇ ಆಗಯ್ಯ ನಿನ್ ನನ್ ಬಗ್ಗೆ ಗೊತ್ತಿದ್ದು ಕೇಳ್ತಿಯಲ್ಲ ಏನ ತಲೆ ಬಿಸಿ ತೋಗ್ಲಿ ಹೇಳೇನ್ ವಿಷಯ ಸಪೋಸ್ ಏನ್ ಸಪೋಸ್ ಹೇಳಯ್ಯ ಸ್ವಲ್ಪ ಟೈಮ್ ಕೊಡು ಹೇಳೋದಿಕ್ಕೆ ಇವ್ನು ಯಾವನೇ ರಬ್ಬರ್ ತರ ಹೇಳಿದ್ದಾನೆ ಬೇಬೇಗ ಹೇಳಯ್ಯ ಅಕಸ್ಮಾತ್ ನಿನ್ನ ಯಾರ ಹುಡುಗಿ ಲವ್ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯ ಲವ್ ಮಾಡ್ರೆ ಬೆಡ್ರೂಮ್ ತೋರಿಸ್ತೀನಿ ಹೌದಯ್ಯ ಒಂದ್ ಹೇಳ್ತೀನಿ ಕೇಳು ಈ ಲವ್ ಅನ್ನೋದೆಲ್ಲ ಇಲ್ಲ ಒಂದ್ ಗಂಡು ಹೆಣ್ಣಿನ ಮಧ್ಯೆ ಇರೋದು ಏನ್ ಗೊತ್ತಾ ಬರೀ ಫಿಸಿಕಲ್ ಅಟ್ರಾಕ್ಷನ್ ಸೆಕ್ಸ್ ಅದನ್ನ ಈ ಸಿವಿಲೈಸ್ ಸಮಾಜ ಹೇಳ್ಕೊಳ್ಳೋದು ಕಷ್ಟ ನಾಚಿಕೆ ಅನ್ಬಿಟ್ಟು ಬ್ಯೂಟಿಫುಲ್ ಆಗಿ ಲವ್ ಅನ್ನ ಹೊರಡ್ ಕೊಟ್ಟಿದ್ದಾರೆ ಈ ಕಾಮದ ಮುಖವಾಡನೇ ಪ್ರೇಮ ಅರ್ಥ ಮಾಡ್ಕೊಂಬಿಡು ಹಾಗಾದ್ರೆ ಮನೀಷಾ ಬಂದ್ರೂ ಹೀಗೆ ಹೇಳ್ತೀಯ ಮನೀಷಾ ಬಂದ್ರೆ ದರ್ದ್ರ ಅಂತ ಹುಡುಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅವ್ಳು ನೋಡ್ರಿ ಗೊತ್ತಾಗಲ್ಲಣ್ಣ ವೀಕೆಂಡ್ ಡೇಟಿಂಗ್ ಹುಡುಗಿ ಅಂತ ಮನೀಷಾ ಬಗ್ಗೆ ಈಗೆಲ್ಲ ಮಾತಾಡ್ಬೇಡ ಯಾವನೇ ಅವನು ಮನೀಷಾ ಕೊಂಬಿದ್ದೀನಯ್ಯ ಯಾವಾಗ ನೋಡ್ರಿ ಮನೀಷಾ ಮನೀಷಾ ಅನ್ಕೊಂಡು ಅವ್ಳು ನೋಡ್ರಿ ನಂಗೆ ಮೈ ಎಲ್ಲ ಉರಿತದೆ ಮನೀಷಾ ಅಂತ ಮನೀಷಾ ಹಾಗಾದ್ರೆ ಮನೀಷ ನಿನ್ನ ಪ್ರೀತಿಸಿದ್ರು ನೀನ್ ಅವಳ ಪ್ರೀತಿಸಲ್ಲ ಯಾಕೆ ಪ್ರೀತಿಸ್ಬೇಕ ಅವಳು ಅವೆಲ್ಲ ಮಾಡ್ಬೇಡ ನೀನ್ ಅವೆಲ್ಲ ಏನ್ ಮಾಡ್ಬೇಕಾಗಿಲ್ಲ ನೀನ್ ಹೇಳಿದ್ದೆ ಕರೆಕ್ಟ್ ನೋಡೋ ಇನ್ನೊಂದ್ಸತಿ ನೋಡ್ ನನ್ನ ಹತ್ರ ಬಂದ್ಬಿಟ್ಟು ನಿನ್ನ ಹತ್ರ ಮಾತಾಡ್ಬೇಕಣ ನಿನ್ನ ಹತ್ರ ಅಂತೆಲ್ಲ ಮಾತಾಡ್ರೆ ಜಾರ್ಸ್ ಒದ್ಬಿಡ್ತೀನಿ ಅಷ್ಟೇ ಅಂತೂ ನಿನ್ನ ಅಣ್ಣ ನಿನ್ ಪ್ರೀತಿಗೆ ಮುಳುವಾಗಿಲ್ಲ ಅಂತ ಹೌದೌದು ಎಲ್ಲ ರೀತಿ ಟೆಸ್ಟ್ ಮಾಡ್ಬಿಟ್ಟೆ ಅವನಿಗಂತೂ ಅವಳ ಮೇಲೆ ಲವ್ ಇಲ್ವೇ ಇಲ್ಲ ಈಗ ನಾನು ಏನ್ ಮಾಡ್ಲಿ ಸಿಂಪಲ್ ಅವಳ ಮುಂದೆ ಹೋಗಿ ಐ ಲವ್ ಯು ಅಂತ ಹೇಳು ನಾನು ಒಪ್ಪೇನ ಅಲ್ಲಪ್ಪ ಒಂದು ನೂರ್ ಜನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಎಲ್ಲರೂ ಕೋರಸ್ ನಲ್ಲಿ ಐ ಲವ್ ಯು ಅಂತ ಕಿರ್ಚಾಡಿ ಮನುಷ್ಯ ತುಂಬಾ ಖುಷಿ ಆಗತ್ತೆ ಹೋಗಿ ಧೈರ್ಯವಾಗಿ ಅವಳ ಮುಂದೆ ನಿಂತು ಐ ಲವ್ ಯು ನಾನು ನಿನ್ನ ಪ್ರೀತಿಸ್ತೇನೆ ಅಂತ ಹೇಳಯ್ಯ ಅಕಸ್ಮಾತ್ ಅವಳು ಕೆನ್ನೆ ಕೊಡಿದ್ರೆ ಮಹಾತ್ಮ ಗಾಂಧಿ ಅವ್ರು ಹೇಳಿದಾರಲ್ಲ ಇನ್ನೊಂದು ಕೆನ್ನೆ ತೋರಿಸು ಆ ಕೆನ್ನೆ ಕೊಡಿದ್ರೆ ಅಯ್ಯೋ ಸೂರಿ ಸೂರಿ ಅವಳು ಹಾಗೇನು ಮಾಡಲ್ಲ ನನ್ನ ಅಂದಾಜಿನ ಪ್ರಕಾರ ಅವಳು ನಾಚ್ಕೋತಾಳೆ ದಿಲ್ ಹೇ ಹಿಂದೂಸ್ತಾನಿ ಈಗ ಈ ದೇಶದಲ್ಲಿ ಇರಬಹುದು ಆದ್ರೆ ಅದು ಇಂಡಿಯನ್ ಬ್ಲಡ್ ನಾಚ್ಕೊಳ್ಳೇಬೇಕು ಕರೆಕ್ಟ್ ಕರೆಕ್ಟ್ ನಾಚ್ಕೋತಾಳೆ ನಾಚ್ಕೊಂಡ ಮೇಲೆ ಏನ್ ಮಾಡ್ತಾಳೆ ಆಮೇಲೆ ನಿನ್ನ ಹತ್ರ ಬಂದು ಸೋರಿ ಐ ಲವ್ ಯು ಟೂ ಟೂ ನಾ ಅಂದ್ರೆ ನಮ್ಮಿಬ್ರು ಲವ್ ಮಾಡ್ತೀನಿ ಅಂತಳ ನಾನು ಕರ್ಮ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಟಿ ಓ ಟೂ ಓಹೋ ನಾನು ನಮ್ಮ ಅಣ್ಣನ ಜೊತೆ ಸೇರಿಸ್ಕೊಂಡು ಟಿ ಡಬ್ಲ್ಯೂ ಟೂ ಮಾಡ್ಕೊಂಬಿಟ್ಟೆ ಅದಿಲ್ಲ ಆಮೇಲೆ ಏನ್ ಮಾಡ್ತಾಳೆ ಆಮೇಲೆ ನಿಮ್ಮಿಬ್ರನ್ನು ತಂಗಾಳಿ ತನ್ನ ತೋಳ್ಗಳಲ್ಲಿ ಬಾಚಿ ಆಕಾಶದಲ್ಲಿ ಓಡಗಳ ಮಧ್ಯೆ ತೂರಿ ಚಂದ್ರ ಸೂರ್ಯ ನಕ್ಷತ್ರಗಳ ಆಚೆ ಸ್ವರ್ಗದತ್ತ ಸ್ವರ್ಗದ ಬಾಗಿಲು ತೆರೆಯುತ್ತಿದ್ದಂತೆ ಆನಂದ ಸುಖ ಪರಮ ಸುಖ ಸ್ವರ್ಗ ಸುಖ What the hell do you mean you love me? Look, Suri, you've got me completely wrong. ಇಷ್ಟು ವರ್ಷದಿಂದ ನೀನ್ ನನ್ ಗೊತ್ತು ನಿಜ ಆದ್ರೆ ನನ್ ಯಾವತ್ತೂ ನಿನ್ನ ಲವ್ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ ನೀನ್ ನನ್ ಒಳ್ಳೆ ಫ್ರೆಂಡ್ ದಟ್ಸ್ ಆಲ್ ಈಗ ದಿಢೀರ್ ಅಂತ ಬಂದು ಐ ಲವ್ ಯು ಅಂದ್ರೆ ನಾನ್ ಏನ್ ಹೇಳಿ ಈಗ ನನ್ನ ಪ್ರೀತಿಸಕ್ ಆಗದೇ ಇಲ್ವಾ ಓ ಕಮ್ ಆನ್ ಸೂರಿ ಐ ಕಾಂಟ್ ಡು ದಟ್ ಅಲ್ಲ ಟ್ರೈ ಟ್ರೈ ಮಾಡೋದ ಲೂಸ್ ತರ ಮಾತಾಡ್ಬೇಡ ಐಮ್ ಸಾರಿ ಲುಕ್ ಸೂರಿ ನಾನು ನೀನು ತುಂಬಾ ಬೇರೆ ಬೇರೆ ನೀನ್ ಸಾಫ್ಟ್ ಸೈಲೆಂಟ್ ಆಗಿರ್ತೀಯ ನಾನ್ ಜೋರು ಒರಟು ಆರ್ ಔಟ್ಲುಕ್ಸ್ ಆರ್ ಡಿಫ್ರೆಂಟ್ ವಿಲ್ ನೆವರ್ ಮ್ಯಾಚ್ ನಿಮ್ಮ ಅಣ್ಣ ಇದ್ದಾನಲ್ವಾ ಉಪ್ಪಿ ಅವನ್ ತರ ಇರ್ಬೇಕು ನನ್ಗೆ ಬೋಲ್ಡ್ ಮ್ಯಾನ್ಲಿ ಹೀಸ್ ಮೈ ಮ್ಯಾನ್ ಯು ನೋ ಹಿ ಈವನ್ ಕಮ್ಸ್ ಇನ್ ಮೈ ಡ್ರೀಮ್ಸ್ Thank you.
ಕನಸಲ್ಲೂ ಬರ್ತಾನ ಅವನು. ನನ್ನ ಮಗನೇ ನಿನಗೆ ಹಾಲಿವುಡ್ ವೀಸಾ ಕೊಡ್ತಿದ್ದೆ ತಪ್ಪಾಯ್ತು. ನೀನು ತೆಪ್ಪಗೆ ನನ್ನ ಜೊತೆ ಇರು, ರೋಬೋಗಿವ ಮಾಡ್ಕೊಂಡಿರು. ಈ ಹುಡುಗಿರಿಂದ ಹೋಗಿ ಲವ್ ಪವ್ ಎಲ್ಲ ನಿಂಗೆ ಹೇಳಿದ್ದಲ್ಲ ಮಹಾರಾಯ, ಯಾಕೆ ಬೇಕು? ಏಯ್ ಯಾಕೋ, ಏನಾಯ್ತು? ಕಮಾನ್ ಕಮಾನ್ ನೋಡು, ದೇರ್ ಇಸ್ ಸ್ಟಿಲ್ ಹೋಪ್. ನಿಮ್ಮ ಅಣ್ಣಂಗೆ ಅವಳು ಇಷ್ಟ ಇಲ್ಲ ಅನ್ನೋದು ನಮ್ಗೆ ಗೊತ್ತು. ಇವತ್ತಲ್ಲ ನಾಳೆ ಅವಳಿಗೂ ಗೊತ್ತಾಗುತ್ತೆ, ಆಗ ನಿನಗೆ ಚಾನ್ಸು. ಕಮಾನ್ ಬಾ. ಅವಳಂತೂ ನನ್ನ ಪ್ರೀತಿಸಲ್ಲ ಅನ್ಸುತ್ತೆ. ಅವಳಿಗೆ ಉಪ್ಪಿ ತರದವ್ರ ಕಂಡ್ರೆ ಇಷ್ಟ, ನಾನು ಅವನ್ ತರ ಆಗಕ್ಕಾಗತ್ತಾ? ನೀನ್ ಅವನ್ ತರ ಯಾಕೆ ಆಗ್ಬೇಕಪ್ಪ? ಎಲ್ರು ಅವನ್ ತರ ಆದ್ರೆ ಹುಚ್ಚಿಡಿಯತ್ತೆ, ಸ್ಟ್ಯಾಂಡರ್ಡ್ ಹುಚ್ಚು. ನೀವು ನಮ್ಮ ಅಣ್ಣನ ಬಗ್ಗೆ ಈಗೆಲ್ಲ ಮಾತಾಡ್ಬೇಡಿ, ಅವ್ನು ತುಂಬಾ ಬ್ರಿಲಿಯಂಟ್. ನೀನು ಅವನ್ ತರಾನೇ ಬ್ರಿಲಿಯಂಟ್ ಆಗು. ನಾನು ಆತರ ಎಲ್ಲ ಆಗಕ್ಕಾಗತ್ತಾ? ಇನ್ನೊಂದ್ ಜನ್ಮ ಎತ್ತ ಬರ್ಬೇಕಷ್ಟೇ ನಾನು. ಸೂರಿ ಹೇಳಿ ಈಗ ಏನಂದೆ? ಯಾವಾಗ ಈಗ ಅಲ್ಲಿ ಏನೋ ಮತ್ತೆ ಹುಟ್ಟೋದು ಏನೋ ಅಂದಿಯಲ್ಲಪ್ಪ. ನಾನು ಉಪ್ಪಿ ತರ ಆಗ್ಬೇಕು ಅಂದ್ರೆ ಮತ್ತೆ ಹುಟ್ಟು ಬರ್ಬೇಕು ಅಂದೆ. ಎಸ್, ಅದನ್ನೇ ಮಾಡೋಣ. ಏನ್ ಹೇಳ್ತಿದ್ದೀರ ನೀವು? ನೀನು ಮತ್ತೆ ಹುಟ್ಟಿಯ? ನಮ್ಮಪ್ಪ ಅಮ್ಮ ಸತ್ ಹತ್ತು ವರ್ಷ ಆಯ್ತು, ನಾನು ಮತ್ತೆ ಹಾಗಲ್ಲಪ್ಪ. ನಿನ್ನ ಹೃದಯ ಉಪ್ಪಿಯ ತಲೆ, ಅವನ ಹತ್ತರಷ್ಟು ಆಗ್ತೀಯ ಮನೀಷಾ. ಆಟೋಮ್ಯಾಟಿಕ್ ಆಗಿ ನಿನ್ನವಳಾಗ್ಬೇಕು. ಈ ಚಿಪ್ ನಮಗಿಂತ ಉನ್ನತ ಮಟ್ಟದ ಬುದ್ಧಿಶಕ್ತಿಯನ್ನ ಒದಗಿಸುತ್ತೆ. ಮನುಷ್ಯನಂತೆ ವರ್ತಿಸೋದಕ್ಕೆ ನಾನು ಇವನ ಪ್ರೋಗ್ರಾಮ್ ಮಾಡಿದ್ದೀನಿ. ಒಂದು ಹಂತದವರೆಗೆ ಇವನು ತಾನಾಗಿ ಯೋಚನೆ ಮಾಡಿ ಅದರಂತೆ ನಡ್ಕೋತಾನೆ. ಏನಾದರೂ ಒಂದು ಕೇಳು, ಹೇಗೆ ಉತ್ತರ ಕೊಡ್ತಾನೆ? ಏಯ್, 2+2 ಎಷ್ಟು? ಎರಡನೇ ಕ್ಲಾಸ್ ಮಕ್ಕಳು ಕ್ವಶನ್ ಕೇಳ್ದಂಗೆ ಕೇಳ್ತಿದ್ಯಲ್ಲ ಯಾ ಇಡಿಯಟ್. ಆದ್ರೂ ನಿಂಗೆ ಗೊತ್ತಿರಲ್ಲ ಹೇಳ್ತೀನಿ ಕೇಳು. 2+2 = 4, 2 × 2 = 4, 2 / 2 = 1, 2 - 2 = u. ಅಂದ್ರೆ ಅಂದ್ರೆ ನೀನ್ ಜೀರೋ ಅಂತ. ಅಷ್ಟು ಗೊತ್ತಾಗಲ್ವಾ ದಡ್ ಮುಂಡೆ? ಏನ್ ಹೇಗೆ, ಯಾವ ತರ ಚಿಪ್ ಹಾಕಿದ್ರ ನೀವು? ಯಾಕೆ ಇಂಟರ್ ಮಾಡ್ತೀಯ ನೋಡಿ, ಅವನು ತಮಾಷೆ ಮಾಡ್ತಿದ್ದಾರೆ. ಕಮ್ ಆನ್, ಬಾಡಿ ಫಿಕ್ಸ್ ಮಾಡೋಣ, ತಲೆ ತಗೊಂಬ. ದಡ್ ನನ್ ಮಗನೇ, ನಿಧಾನಕ್ಕೆ ಎತ್ಕೋ, ಎಲ್ಲಾರು ಬೀಳಿಸ್ಬಿಟ್ಟಿಯ. ಬರೀ ತಲೆನೇ ಇಷ್ಟು ಮಾತಾಡುತ್ತೆ, ಇನ್ ಬಾಡಿ ಮೇಲೆ ಇಟ್ಟರೆ ಏನೇನ್ ಮಾತಾಡುತ್ತೋ ಇದು? ಉಚ್ಕೊಳ ಎತ್ಕೊಳ.
ಗುಡ್, ಇವನಿಗೆ ಡ್ರೆಸ್ ತಗೊಂಡ್ ಬರೋಣ ಬಾ. ಏನು ಮಾತಾಡ್ತಾನೆ ಇಲ್ಲ, ಬೆತ್ತಲೆ ಆಗಿದಾನಲ್ಲ. ಸದ್ಯ ಒಳ್ಳೇದ್ ಹಿಂಗೇ ಇರ್ಲಿ. ಅಯ್ಯೋ ಗ್ರಾಚಾರ, ಇವನ್ ತರ ಇರೋ ಇಬ್ರು ಪ್ರಕರಣ ಮಕ್ಕಳನ್ನೇ ಸುಧಾರಿಸಕ್ ಆಗ್ತಾ ಇಲ್ಲ. ಇವನು ಅವನ ಜೊತೆ ಸೇರ್ಬಿಟ್ರೆ ನನ್ ಗತಿ ಅಷ್ಟೇ. ನನ್ ತರ ಇನ್ನೂ ಒಬ್ಬನ ಯಾರವನು? ಅಯ್ಯೋ ಇವನ, ನನ್ ಮಾತು ನಿಂಗೆ ಅರ್ಥ ಆಗುತ್ತಾ? ಅಯ್ಯೋ ಇಡಿಯಟ್, ನಾನ್ ಪ್ರಪಂಚದ ಎಲ್ಲಾ ಭಾಷೆ ಬರೀತೀನಿ, ಓದ್ತೀನಿ, ಮಾತಾಡ್ತೀನಿ, ಗೊತ್ತಾ? ಅಯ್ಯೋ 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 ಅಯ್ಯೋ, ನನ್ನ ಮಾತು ನಿನ್ಗೆ ಅರ್ಥ ಆಗ್ತಾ ಇದ್ಯಾ? ಅಬ್ಬಾ, ಕೊನೆಗೂ ನನ್ ಮನ್ಸಲ್ಲಿರೋ ಕಷ್ಟ ಎಲ್ಲ ಹೇಳ್ಕೊಳಕ್ಕೆ ನೀನೊಬ್ಬ ಸಿಕ್ತಿಯಲ್ಲ. ನಿನಗೆ ಮೇಲ್ಪಟ್ಟ ಗೊತ್ತಾ? ನಿನ್ಗೆಲ್ ಗೊತ್ತಿರತ್ತೆ, ನೀಗ್ ತಾನೇ ಹುಟ್ಟಿರೋನು. ನಾನು ಆ ಮೇಲ್ಕೋಟೆಯಲ್ಲಿ ಮರದಿಂದ ಮರಕ್ಕೆ ಜಂಪ್ ಹೊಡಿತಾ ಆರಾಮಾಗಿದ್ದೆ. ಆ ಬೆಸ್ತ್ರ ಬೋರೆಯನ್ ಮಗ ಲೊಟ್ಟೆ ಗಂಟ ಎಡಗೈಯಲ್ಲಿ ಕಲ್ಲು ಹಿಡ್ಕೊಂಡು ಗುರಿ ಇಟ್ಟು ನಾನು ಹೊಡೆದು ಹಿಡಿದಾಕ್ಬಿಟ್ಟ. ಆ ನನ್ನ ಮಗ ಒಂದಲ್ಲ ಒಂದಿನ ನನ್ನ ಕೈಗೆ ಸಿಕ್ಕೇ ಸಿಗ್ತಾನೆ ಬಿಡು. ಅವನಿಂದ ಈ ಮುದುಗುಬೆ, ಈ ತಕ್ಕ ನನ್ ಮಗ, ಈ ಹುಚ್ಚ ನನ್ ಮಗ, ಈ ಬೈಯೋಕ್ ಪದಗಳೇ ಸಿಗ್ತಾ ಇಲ್ಲ. ಈ ಮುದುಕ ಬರೀ 27 ರೂಪಾಯಿ ಕೊಟ್ಟು ನನ್ನನ್ನ ಕೊಂಡ್ಕೊಂಡು ಇಲ್ಲಿ ಎಳ್ಕೊಂಡ್ಬಂದು ಅಸ್ಟೆಂಟ್ ಕೆಲಸ ಕೊಟ್ಟು ರೂಮಲ್ಲಿ ಕೂಡ ಸಾಯಿಸ್ತಾ ಇದ್ದಾನೆ. ಸದ್ಯ ನೀ ಸಿಕ್ಕಿರೋದು ನನಗೆ ಎಷ್ಟು ಸಂತೋಷ ಗೊತ್ತಾ? ನಾನು ಶ್ರೀನಿವಾಸ. ಅದು ನಿನ್ನ ಹೆಸರಾ? ಹಾ, ಭಾರತದಲ್ಲಿ ಯಾವ್ದೋ ಬೆಟ್ಟದ ಮೇಲಿರೋ ದೇವ್ರಂತೆ. ದೇವ್ರ? ಹ್ಮ್. ಏನಾಗಂದ್ರೆ? ನಂಗ್ ಗೊತ್ತಿಲ್ಲಪ್ಪ. ಆದ್ರೆ ಈ ಮನುಷ್ಯರು ಕಳ್ಳನ್ ಮಕ್ಳು ತಪ್ಪು ಮಾಡಿದಾಗೆಲ್ಲ ಆಕಾಶ ನೋಡ್ಕೊಂಡು ದೇವ್ರೇ ಅಂತ ಕರಿತಾ ಇರ್ತಾರೆ. ಆದ್ರೆ ಒಂದು ಇದುವರೆಗೂ ಯಾರು ಕೆಳಗ್ ಬಂದಿದ್ ನಾನ್ ನೋಡಿಲ್ಲಪ್ಪ. ಹಾಗಾದ್ರೆ ನನ್ನ ಹೆಸರೇನು? ಹೆಸರ? ನೀ ಈಗ ತಾನೇ ಹುಟ್ಟಿದ್ಯಾ? ಮೊದಲು ನನ್ ತರ ಒಂದ್ ಡ್ರೆಸ್ ಹಾಕ್ತಾರೆ, ಆಮೇಲೆ ಒಂದ್ ಹೆಸರು ಇಡ್ತಾರೆ, ಅದನ್ನು ದೇವ್ರ ಹೆಸರು ಅಂದ್ಬಿಡ್ತಾರೆ. ಏಯ್, ಅಲ್ಲಿ ನೋಡು, ಡ್ರೆಸ್ ತರ್ತಾ ಇದ್ದಾರೆ ನಿಂಗೆ. ಡ್ರೆಸ್? ನೋಡ್ ನೋಡ್, ತರ್ತಾ ಇದ್ದಾರೆ ನೋಡು. ಬಣ್ಣ ಬಣ್ಣ ಡ್ರೆಸ್, ಹುಡುಗಿ ಫೋಟೋ ಬೇರೆ. 5-6 ಜಿಪ್ಪು, 10-15 ಗುಂಡಿ. ಬೇಡಪ್ಪ ಬೇಡ. ಈಗ ಹಾಕ್ತಾರ? ಬೆಳಿಗ್ಗೆ ತೆಗಿಯಂತಾರೆ, ಹಾಕೋದು ತೆಗಿಯೋದು. ಇನ್ಮೇಲೆ ನೋಡು ತಮಾಷೆ. ಕೈಕಾಲು ಮೂಮೆಂಟ್ಸ್ ಎಲ್ಲ ಸ್ಟಿಫ್ ಆಗಿದೆ. ಹೌದಾ? ಕೈ ಮೇಲೆ ಸೌಂಡ್ ಎಲ್ಲ ಬರದೇ ಇರುವ ಹಾಗೆ ಮಾಡ್ಬೇಕು. ಕೆಳಗೆ ಮಾಡು. ಅಯ್ಯೋ, ನಾನ್ ಕಾಲೆತ್ತಿದ್ರೆ ಶಬ್ದನೇ ಇಲ್ಲ. ಈಗ ಮಾಡು. ಹಾ, ಅದು ಮುದುಕ ಮಾಡಿರೋದು, ಮನುಷ್ಯನ ಸೃಷ್ಟಿ, ಅದಕ್ಕೆ ಶಬ್ದ ಗಲಾಟಿ ಅಲ್ಲ. ಗುಡ್, ಸ್ಮಾರ್ಟ್ ಆಗಿದ್ದಾನಲ್ಲ. ಸ್ಮಾರ್ಟ್? ಥೂ, ಆ ಸೂರಿ ತರ ಪೆಕರ್ ಪೆಕರಂಗೆ ಇದೆಯಾ? ಶಟ್ ಅಪ್. ಯಾರಿಗೆ ಹೇಳಿದೆ ಅದನ್ನ? ನನ್ ಮಾತು ಅರ್ಥ ಆಗುತ್ತೆ ಅಂತ ಅವ್ರ ಹತ್ರ ಹೇಳಿ ತೊಳಗ್ಬೇಡ. ನೀನ್ ಇಲ್ದೇ ಇದ್ದಾಗ ಅವ್ರು ನಿನ್ ಇಟ್ಕೊಂಡು ಏನೇನ್ ಪ್ಲಾನ್ ಮಾಡ್ತಾರೆ ಅದನ್ನೆಲ್ಲ ನಾನ್ ನಿಂಗೆ ಹೇಳ್ತೀನಿ. ನಾ ಇಬ್ರು ಫ್ರೆಂಡ್ಸ್ ಅಲ್ವಾ ಗುರು? ಕರೆಕ್ಟ್, ಸರಿಯಾಗಿ ಹೇಳಿದೆ. ಆಫ್ ಕೋರ್ಸ್, ಐ ಆಮ್ ಆಲ್ವೇಸ್ ರೈಟ್. ಓಹೋ, ಆಗ ನಂಗೆ ಒಂದು ಹೆಸರು ಕೊಂಡೋಣ. ಇದಕ್ಕೆ ಹೆಸರಂತೆ ಹೆಸರು? ನನಗೊಂದು ಹೆಸರು ಬೇಡವಾ? ಏಯ್, ನೀನ್ ನೋಡೋದಕ್ಕೆ ನನ್ ತರನೇ ಇದ್ಯಾ? ಆಮೇಲೆ ನನ್ನ ನಿನ್ ತರ ಮುಟ್ಟಾಳ ಅನ್ಕೊಂಡ್ಬಿಟ್ಟಾರು. ಈ ಶತಮಾನದ ಗ್ರೇಟೆಸ್ಟ್ ಡಿಸ್ಕವರಿ ಅವನು. ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿ ಮಾತಾಡುವ ಮಾನವ ಯಂತ್ರ, ಸೃಷ್ಟಿಯಲ್ಲೇ ಹೊಸ ವಿಧ. ಹಳೆ ವಿಧಾನನೇ ಮಜ್ವಾಗಿತ್ತು. ಇವನಿಗೆ ನಾವು US-47 ಅಂತ ಕರೆಯೋಣ. US-47 ಅಂದ್ರೆ? ಯು ಫಾರ್ ಉಪೇಂದ್ರ, ಎಸ್ ಫಾರ್ ಸುರೇಂದ್ರ, 47 ಗನ್ ನಂಬರ್. ಅಂದ್ರೆ ಈ ಗನ್ ಅನ್ನು ಇಟ್ಕೊಂಡು ನಾವು ನಿನ್ನ ಸಮಸ್ಯೆಯನ್ನ ಬಗೆಹರಿಸೋಣ. ಆದ್ರೆ ನಂಗೇನೋ ಆ ಹೆಸರು ಅಷ್ಟು ಇಷ್ಟ ಆಗ್ಲಿಲ್ಲಪ್ಪ. ನಂಗೂ ಇಷ್ಟ ಆಗಿಲ್ಲ. ಒಳ್ಳೆ ಕಾರ್ ನಂಬರ್ ತರ ಇದೆ. ನನಗೆ ಇಷ್ಟ ಆಯ್ತು, ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನೀಗ ಪೂರ್ತಿ ರೆಡಿ ಆಗಿದ್ದೀನಿ, ನಾನೀಗೇನ್ ಮಾಡ್ಬೇಕು ಅಂತ ಹೇಳಿ. ಮೊದಲು ನಾನು ಹೇಳ್ತೀನಿ ಹೇಳು. ಈಗ ನೀನು ನನ್ನ ಮನುಷ್ಯ ಹತ್ರ ಹೋಗ್ಬೇಕು. ನೀನು ನನ್ನ ಮನುಷ್ಯ ಹತ್ರ ಇರ್ಬೇಕಾರೆ ನಾನೇ ನೀನು. ಎಲ್ಲಿದ್ದಾಳು? ಅವಳು ಈಗ ಕಾಲೇಜ್ನಲ್ಲಿದ್ದಾಳೆ. ನಾನು ನಿನ್ನನ್ನು ಸಂಪೂರ್ಣವಾಗಿ ಪ್ರೋಗ್ರಾಮ್ ಮಾಡಿದ್ದೇನೆ. ಈ ಊರಿನ ಕಟ್ಟಡಗಳು, ರಸ್ತೆಗಳು, ವ್ಯಕ್ತಿಗಳು ಎಲ್ಲವೂ ನಿನಗೆ ಗೊತ್ತು.
ಹಾಗೆ ಮನುಷ್ಯ ನೋಡಿದ ತಕ್ಷಣ ಏನ್ ಮಾಡಬೇಕು ಅನ್ನೋದು ನಿನ್ ಗೊತ್ತಾಗುತ್ತೆ. ಈಗ ನೀನು ಹೋಗಿ ಅವಳನ್ನು ಭೇಟಿ ಮಾಡಿ ಒಂದ್ ಗಂಟೆ ವಾಪಸ್ ಬರ್ಬೇಕು. ಅದು ಹೆಂಗ್ ಜಾತಿ, ಹುಷಾರಾಗಿರು. ಡೋಂಟ್ ವರಿ ಮಾಡ್ಕೊಳಪ್ಪ, ನಮ್ದೊಂಥರ ಮಿಷಿನ್ ಜಾತಿ ನೋಡ್ತಾ ಇರೋ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತೀವಿ. ಅವನು ವಾಪಸ್ ಬಂದ ಮೇಲೆ ಅವನನ್ನ ಒಂದ್ಸಲ ಚೆಕ್ ಮಾಡ್ಬೇಕು. ನಮ್ಮಿಬ್ರನ್ ಬಿಟ್ಟು ಬೇರೆ ಯಾರ ಹತ್ರ ಮಾತಾಡ್ತಿರೋ ಹಾಗಿದೆ. ಸತ್ರು ನಿಂಗ್ ಗೊತ್ತಾಗಲ್ಲ ಬಿಡಲೆ ಮುದುಕ. Ladies and gentlemen, funky drums from hell. Pum pum yo pum 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 yo. What to the ding dong to the mama say? What to the ding dong to the mama say? What to the ding dong to the mama say? What to the ding dong to the mama say? What to the ding dong to the mama say? What to the ding dong to the mama say? What to the do? What to the say? ಚೂಬಿಡೆ ಚೂಬಿಡೆ ಹಾರ್ಟನ್ನು ಚೂಬಿಡೆ ಟೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಬೇಡೆ ಟಪಾಂಗುಜಿ ನೋಡೆ ಚೂಬಿಡೆ ಚೂಬಿಡೆ ಹಾರ್ಟನ್ನು ಚೂಬಿಡೆ ಟೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಬೇಡೆ ಟಪಾಂಗುಜಿ ನೋಡೆ Africana, Papana, Americana Come on, Americana, what's the nation of Diana? ಚೋಲಿ ಕೆ ಪೀಚೆ ಅಂತದ್ದೇನಿದೆ ಹೆಣ್ಣಿನ ಹಾಟುಗಳು ಯಾರಿಗೂ ಕಾಣದೆ ವಿ ಸ್ಟೈಲ್ ನಗು ಚೆಲ್ಲೋ ಬೈಟು ಹಾಟಿದೆ ಸನ್ಮಾನ್ ಮಾಡುತ್ತಿರೋ ಓಪನ್ ಹಾಟಿದೆ ಬಚ್ಚಿಟ್ಟ ಮುಚ್ಚಿಟ್ಟ ಸ್ವದೇಶಿ ಹಾಟು ಅಲ್ಲಿದೆ ಚೂಬಿಡೆ ಚೂಬಿಡೆ ಹಾರ್ಟನ್ನು ಚೂಬಿಡೆ ಟೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಬೀಡೆ ಈಟ ಪಂಗುಚಿ ನೋಡೆ ಬಿಳಿ ಹಾಟಿನಲ್ಲಿ ಕೆರೆ ಇಲ್ಲದೆ ಅಪ್ ಅಂಡ್ ಡೌನ್ ಜರ್ನಿ ಮಾಡೋ ಸ್ಪೋರ್ಟ್ ಇದೆ ಮಿರ ಮಿರ ಹಾಟಿನಲ್ಲಿ ತೋರೆ ಇಲ್ಲದೆ ಡೇನ ಡಾಬರಿಯ ಮಾಡೋ ಸ್ಪಾರ್ಟ್ ಇದೆ ಬೀಳಿಲ್ದೆ ಆ ಹಾಟು ತಡಾದ ಜೈಲಿನಲ್ಲಿದೆ ಚೂಬಿಡೆ ಚೂಬಿಡೆ ಹಾರ್ಟನ್ನು ಚೂಬಿಡೆ ಟೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನನ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಬೀಡೆ ಇಟ್ಟ ಪಾಂಗುಜಿ ನೋಡೆ ಚುಚ್ಚು ಚುಚ್ಚು ಹಿ ಡ್ರಮ್ಸ್ ಫ್ರಮ್ ಹೆಲ್ Suri, you were absolutely wonderful. I could not believe my eyes. Hag dance maadodakke yel kalte. I never imagined you could be so vibrant, so energetic. My friends were blown away. Yeah. Ayyo. Igenaitu. Thadda, thadda. Avalige sariyaagi uttara kodoke barala ivanige.
ನಿಂತ್ಕೊಂಡು ಬೇಕ್ರೆ ತರ ನೀನ್ ಹೀಗೆಲ್ಲ ಇದೆಯಾ ಅಂತ ಮೊದ್ಲೇ ಗೊತ್ತಿದ್ರೆ ನಾನ್ ಯಾವಾಗ್ಲೂ ನಿನ್ನ ಲವ್ ಮಾಡ್ತಿದ್ದೆ. ಸ್ವಲ್ಪ ಕಳೆದ್ರೆ ಎಲ್ಲ ಉದ್ದ ಬಿಡುತ್ತೆ ಬಿಡಿ, ಏನಾದ್ರೂ ಮಾಡ್ಬೇಕು. ಸೂರಿ, ಹಾಯ್. ಮನೀಷಾ, ಸ್ವಲ್ಪ ಇಲ್ಲಿಗೆ ಬರ್ತೀಯಾ? ಯಾರ್? ನಾನಾ? ಹೌದಪ್ಪ, ನೀನೇ ಬಾ ಇಲ್ಲಿ. ಅಲ್ಲ, ಈಗ್ಲೇ ಬರ್ಬೇಕಾ? ಇಲ್ಲಿ ಸರ್ಕಿಟ್ ಸರಿಯಾಗಿ ಫಿಕ್ಸ್ ಆಗ್ತಿಲ್ಲ, ಒಂದ್ ನಿಮಿಷ ಬಾ. ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಓ ಶಿವಪಜಲ್, ಕರಡಿ ಕರಡಿ ಬಂದ್ಬಿಟ್ಟ. ಯು ಸಿಲಿ ಲಿಟಲ್ ಇಡಿಯಟ್, ಅಟ್ ಲೀಸ್ಟ್ ಯು ಕುಡ್ ಹ್ಯಾವ್ ಟೋಲ್ಡ್ ಮಿ ದಟ್ ಸೂರಿ ಇಸ್ ಎ ಜೀನಿಯಸ್. ಯು ಶುಡ್ ಹ್ಯಾವ್ ಬೀನ್ ದೇರ್ ಅಂಡ್ ಸೀನ್ ಹಿಮ್ ಡ್ಯಾನ್ಸ್. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಗೊತ್ತಾ ಅವನು. ಓ ವಾವ್. ನಿನ್ ಮುಂದೆ ಹತ್ರ ಪ್ಯಾದೆ ತರ ಇರಕಾಗತ್ತ? ಹೇಗಿದೆ ಡ್ರೆಸ್? ತುಂಬಾ 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 ಇಷ್ಟ ಆಯ್ತು. ನಿನಗ್ ಸರ್ಪ್ರೈಸ್ ಕೊಡೋಣ ಅಂತ ಹೀಗ್ ಮಾಡಿದೆ ಮನು ಡಿಯರ್. ನಿನ್ ಮನು ಡಿಯರ್ ಅಂತ ಕರೆಯೋ ಸ್ಟೈಲ್ ನನಗ್ ತುಂಬಾ ಇಷ್ಟ. ಇಸ್ ಇಟ್? ಅದು ತಾಲಾಗ್ತಾನೆ ತಾಲಾಗ್ತಾನೆ ಬಂದಿದೆ. ಅದು ನನ್ನ ಹೃದಯ ಯಾವಾಗ್ಲೂ ಮನು 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 ಡಿಯರ್ ಅಂತ ಮಿಡಿತಾ ಇರುತ್ತೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು ಅನ್ನಿಸ್ತಿಲ್ಲ ನಿಮ್ಗೆ? ಇಲ್ಲ, ಸ್ವಲ್ಪ ಜಾಸ್ತಿ ಆಯ್ತು. ಮ್ಯೂಸಿಕ್ ಕಲ್ತಿದ್ಯಾ? ನಾನ್ ಏನ್ ಕಲ್ತಿಲ್ಲ ಅಂತ ಕೇಳು. ಮ್ಯೂಸಿಕ್ ಏನ್ ಎಲ್ಲಾ ಬರುತ್ತೆ ನನಗೆ, ನನ್ ಬೆಡ್ ಅಲ್ಲಿ ಹರಿತಾ ಇದೆ. ಕೋತಿ ಮಾಡಿದೆ ಬಾಯಿ ಬಿಟ್ಕೋ, ಸುಮ್ನೆ ಕೂತ್ಕೋ. ಏನು? ಏನಿಲ್ಲ, ಅದು ಆ ಮ್ಯೂಸಿಕ್ ನನ್ ಬ್ಲಡ್ ಅಲ್ಲಿ ಹರಿತಾ ಇದೆ. ಅದ್ರೇನ್ ಮಾಡೋದು, ಆ ಮುದಿ ಮುಂಡೆದ್ ಇದೆಯಲ್ಲ, ಅದಕ್ಕೆ ಕಲೆ ಅನ್ನೋ ಬೆಲೆನೆ ಗೊತ್ತಿಲ್ಲ. ಯಾವಾಗ ಹಾಡ್ಬೇಡ ಹಾಡ್ಬೇಡ ಅಂತ ಬಾಯಿ ಬಡ್ಕಂತ ಇರ್ತಾನೆ. ಇದು ಅತಿ ಆಯ್ತು. ಇಲ್ಲ ಇಲ್ಲ, ಕರೆಕ್ಟ್ ಆಗಿ ಹೇಳ್ದ ಅವನು. I'm just so very happy to see you like this. ಅಂದ್ರೆ ನಿನಗೆ ನನ್ ಮೇಲೆ ತುಂಬಾ ಲವ್ ಬಂದಿರ್ಬೇಕಲ್ಲ. ಎಲ್ಲ ಕೇಳಬೇಡ, ಕೇಳ್ಬಿಡ್, ಸಿಕ್ಕಾಕೋಬೇಡ. ಶಟ್ ಅಪ್. ಅದು ನಿನ್ಗಲ್ಲ ಚಿನ್ನ, ಅದು ಒಳಗಡೆ ತುಂಬಾ ಡಿಸ್ಟರ್ಬೆನ್ಸ್, ಅದಕ್ಕೆ ಅವನಿಗೆ ಬೈದೆ. ಆ ಮುದಿಗೂ ಬೇಕಂತ್ರಿ ಕಜ್ಜಿ ನಾಯ್. ನನ್ಗೆ ರೊಮ್ಯಾನ್ಸ್ ಗೊತ್ತಿಲ್ಲ, ಅದು ಬಿಟ್ಟಾಕು. ನೀನ್ ನನಗೆ ಉತ್ತರನೇ ಹೇಳಲಿಲ್ಲ. ನಿನಗ್ ನನ್ ಕಂಡ್ರೆ ಅಷ್ಟೊಂದ್ ಇಷ್ಟ ನಾ ಮನು ಡಿ? ಬರೀ ಇಷ್ಟ ಅಲ್ಲ, ಮುಗೀತು. ಐ ಲವ್ ಯು. ಫಿನಿಶ್. ಅಯ್ಯೋ ಅಯ್ಯೋ ಅಯ್ಯೋ. ಏನ್ ಸ್ಪಾರ್ಕ್ ಎಲ್ಲ ಬರ್ತಿದೆ, ಶಾರ್ಟ್ ಸರ್ಕಿಟ್ ಏನಾದ್ರು ಆಯ್ತಾ? ಇಲ್ಲ ಇಲ್ಲ, ಮಷಿನ್ ಆಗಿದ್ದವನು ಮನುಷ್ಯನ ಆಗ್ತಿದ್ದಾನೆ. ಅಂದ್ರೆ ಅವಳು ನಿನಗೆ ಕೊಟ್ಟಾಗ ನಿನಗೇನಾಗ್ತದೋ ಅದೇ ಅವನಿಗೆ ಆಗ್ತಿದೆ. ಹೊಟ್ಟೆ ಕಿಚ್ಚು ಪಡೋದಲ್ಲ ಸೂರಿ, ನಂದು ಎಂಥ ವಂಡರ್ಫುಲ್ ಕ್ರಿಯೇಷನ್ ಅಂತ ನೀನು ಹೆಮ್ಮೆ ಪಡಬೇಕು, ಹೆಮ್ಮೆ ಪಡಬೇಕು ಕಣೋ. ಮನುಷ್ಯನೋ ಮಷೀನೋ ಒಟ್ಟಲ್ಲಿ ಅವನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಹೌದೌದೌದು, ನನ್ನ ಹುಡುಗಿ ಜೊತೆ ಎಂಜಾಯ್ ಮಾಡ್ತಿರೋದು ಅವನು. ಅವನೇನಾರ ನಿಜವಾದ ಮನುಷ್ಯ ಆಗಿದ್ದಿದ್ರೆ ಕುತ್ಕೆ ಹೆಚ್ಚಿ. ನೋಡ್ 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 ಸೂರಿ ಸೂರಿ, ಇದನ್ನೆಲ್ಲ ನಾವ್ ಯಾಕೆ ಮಾಡ್ತಿದ್ದೀವಿ? ನಿನಗೋಸ್ಕರ, ನಿನ್ಗೆ ಆ ಹುಡುಗಿ ಸಿಗ್ಬೇಕು ಅಂತ. ನೀನು ಹೀಗೆ ಅಪ್ಸೆಟ್ ಆದ್ರೆ ಏನ್ ಪ್ರಯೋಜನ? ನೀನ್ ಸ್ವಲ್ಪ ಸಮಾಧಾನವಾಗಿರು. ಇಟ್ಸ್ ಆಲ್ ಇನ್ ದ ಗೇಮ್. Really very beautiful. Good afternoon, may I take your orders please? Ice cream tondya? Sure, Neenu? Naanenu tagolade illa, neen tago. Neen tagondre na tagutini. Two ice creams please. Which flavor? It's your choice buddy. Maasari, iga ice cream en martane? Gottilla. Gottilla.
ನೀವೇ ಗೊತ್ತಿಲ್ಲ ಅಂದ್ರೆ ಹಾಗೆ ನೀವೇ ತಾನೇ ತಯಾರು ಮಾಡಿದ್ದು. ಮಾಡ್ದೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಅವನೊಂದು ಪ್ರೋಗ್ರಾಮ್ ಮಾಡಿದ್ದೀನ. ಅದಕ್ಕೆ ಏನೋ ಮಾಡಿರ್ಬೇಕಲ್ಲ ನೀವು. ಅದೇ ಚಿಪ್ಪು ಸೆಲ್ಫ್ ಲೋಡಿಂಗ್ ಸೆಲ್ಫ್ ಕಮಾಂಡಿಂಗ್. ನಾನು ನಿನಗೆ ಹೇಳಿದೆ ಒಂದು ಹಂತದವರೆಗೆ ತಾನಾಗಿ ಯೋಚನೆ ಮಾಡಿ ಅದರ ಪ್ರಕಾರ ನಡೆಯೋ ಹಾಗೆ ಚಿಪ್ ಅನ್ನು ಹಾಕಿ ಅವನು ಪ್ರೋಗ್ರಾಮ್ ಮಾಡ್ತೀನಿ ಅಂತ. ಅವನಿಗೆ ತನ್ನದೇ ಆದ ಬುದ್ಧಿವಂತಿಕೆ ಇದೆ ಇವನು. ಅಯ್ಯೋ ದೇವ್ರೆ, ಈಗಲೇ ನೀನು ಹೋಟ್ಲಿಗೆ ಹೋಗು, ಅವ್ರ ಮೇಲೆ ಕಣ್ಣಿಡು. ನಿಮ್ಮ ಅಣ್ಣ ಮತ್ತು ಅವನು ಒಬ್ಬರನ್ನೊಬ್ರು ನೋಡ್ಕೊಡ್ದು, ಮಾತಾಡ್ಕೊಡ್ದು. ಆಮೇಲೆ ಬಿ ಕೇರ್ಫುಲ್, ಹೋಗು ಹೋಗು. ಆಮೇಲೆ ನಿನ್ನನ್ನು ಯಾರು ನೋಡ್ಕೊಡ್ದು. ಐ ಲವ್ ಯು, ಲವ್ ಯು ವೆರಿ ಮಚ್. ಥ್ಯಾಂಕ್ ಯು. Oh my god, how can you have it like that? Nan yavalu hage tinnodu. Adu tannigiralva? Of course, tannigittu. But nanu bisi raktada yuvaka. Bisi raktada stupid tanu. I am really great, you know. If you are in front of me, nan yen bekaru kudithini, yen bekaru tintini, yen bekaru adartini. What's wrong? Something, somewhere, something is wrong. Huh? ಹೊಟ್ಟೆಲಿ ನೋವು ತೊಂದರೆ ಆಗ್ತಿದೆ. ಒಂದ್ಸಲ ಬಾತ್ರೂಮ್ ಹೋಗ್ಬಾ. ಏನ ಬಾತ್ರೂಮಾ? ಬಾತ್ರೂಮಾ? ಓ ಡೋಂಟ್ ಫೀಲ್ ಶೈ, ಬಾತ್ರೂಮ್ ಹೋಗ್ಬಾ, ಅಲ್ಲಿದೆ. I don't think they'll be able to do all that synchronizing stuff so fast. Okay, it's all right, I leave it to you. ಬಾತ್ರೂಮ್ ಹೋಗಿ ಏನ್ ಮಾಡ್ತಾನೆ? ಏ ಸೂರಿ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಅದನ್ನ ನಾನ್ ನಿನ್ನೆ ಕೇಳ್ಬೇಕು. ನೀನ್ ಇಲ್ಲೇನ ಮಾಡ್ತಿದ್ಯಾ? ಅದೇ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಸೆಂಟರ್ ಸರ್ಕ್ಯೂಟ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಮನುಷ್ಯ ಇಲ್ಲಿಗೆ ಹೋಗು ಅಂತ ಹೇಳಿದ್ಲು, ಬಟ್ ನನಗೆ ಈ ಜಾಗ ಪೀಡೆ ಮಾಡಿಲ್ವೇ? ಇಲ್ಲಿ ಜನ ಏನೋ ವಿಚಿತ್ರವಾಗಿ ಇಲ್ಲೆಲ್ಲ ಓಪನ್ ಮಾಡ್ತಾರೆ. ಮನುಷ್ಯ ಮನುಷ್ಯ ಕಣಯ್ಯ, ಅವ್ರು ಏನಾರ ಮಾಡ್ತಾರೆ ಅದನ್ನ ನಾನು ಕೇಳಬಾರ್ದು. ಅದ್ ಸರಿ, ಐಸ್ ಕ್ರೀಮ್ ಏನ್ ಮಾಡ್ದೆ? ತಿಂದೆ. ಯಾಕೆ ತಿನ್ಬಾರ್ದಾಗಿತ್ತ? ಕೇಳೋದ್ ನೋಡು, ದಡ್ಮುಡೆ ದಡ್ಮುಡೆದು ಅಷ್ಟು ಗೊತ್ತಾಗಲ್ಲ ನಿನಗೆ? ಬೆಟ್ಟಾಗಿರೋದ್ ಏನಾರ ಒಳಗಡೆ ಹೋದ್ರೆ ಸೆಂಟರ್ ಸರ್ಕ್ಯೂಟ್ ಜಾಮ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಗೊತ್ತಿರೋ ನಿಂಗೆ? ಹೇಯ್, ಅವಳು ಮುಂದೆ ಇರ್ಬೇಕಾದ್ರೆ ಯಾವ ತರ ಅನುಮಾನ ಬರ್ಬಾರ್ದು ಅಂತ ನೀವೇ ತಾನೇ ಹೇಳಿದ್ದು. ಅವಳಿಗೆ ಅನುಮಾನ ಬರದೇ ಇರಲಿ ಅಂತ ನಾನು ಐಸ್ ಕ್ರೀಮ್ ತಿಂದೆ. ಈಗ ಸುಮ್ ಸುಮ್ಮನೆ ನನ್ನ ಬೈದ್ರೆ ಹಂಗೆ ಕೂತು ಬಿಡ್ತೀನಿ ಮಗಕ್ಕೆ. ಸಮಾಧಾನ ಮಾಡ್ಕೊಳ್ಳಯ, ಕೋಪ ಮಾಡ್ಕೊಂಬೇಡ. ಬಾ, ಈಗ ನಾನೇನ್ ಹೇಳ್ತೀನೋ ಹಾಗೆ ಕೇಳ್ಬೇಕು ನೀನು. ಏನೋ ಹಾ, ನಿಂತ್ಕೋ ಇಲ್ಲಿ, ಓಪನ್ ಮಾಡು. ನೀನೇ ಮಾಡು, ನೀನಿರೋದೇನಕ್ಕೆ? ಹಾಯ್ ಮೈ ಬ್ರದರ್ ಪಿನ್. ಅಯ್ಯೋ, ಯಾಕೆ ಅವ್ನು ಗಾಯ ಅಂದೆ? ಅವ್ನು ತಪ್ಪು ತಿಳ್ಕೊಂತಾನೆ ಹೆಂಗ ಅನ್ನಯ್ಯ? ಏನ್ ತಪ್ಪು ತಿಳ್ಕೊತಾರ ಅವನು? ನೀನೇ ಹೇಳಿದ್ಯಲ್ಲ ಮನುಷ್ಯರು ಬೇರೆ ನೀವು ಬೇರೆ ಅಂತ. ನಮ್ಗಿಲ್ದ್ರೆ ಅವ್ರಿಗೆ ಏನೋ ಇರುತ್ತೆ ಅಂದಿಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ನೆನ್ಸಿತ್ತೀರಿ ಆ ಮನುಷ್ಯರುಗಳು ನೀವು? ಒಳಗಡೆ ಹೋಗಿ ಡ್ರೆಸ್ ಎಲ್ಲ ಸರಿ ಮಾಡ್ಕೊಂಬ. ಇಲ್ಲೇ ಚೇಂಜ್ ಮಾಡ್ರಾಗಲ್ವಾ? ಅಯ್ಯೋ, ನಿನ್ಗೆ ಅರ್ಥನೇ ಆಗ್ತಿಲ್ಲ. ಇಲ್ಲೆಲ್ಲ ಮಾಡ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಒಳಗಡೆ ಹೋಗಯ್ಯ, ತರ್ಲೆ ಮುಂಡೇದಿ ಅವನು. ನೋಡು, ನಾನು ಹೊರಡ ಹೋದ್ಮೇಲೆ ನೀವು ಹೊರಗೆ ಬಾ. ಓಕೆ ಓಕೆ. ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ ಅಣಬೆಂದೆ. ಅಲ್ಲಣ್ಣ, ನಿನ್ ನೋಡಿ ನಂಗೆ ಖುಷಿಯಾಗೋಯ್ತು. ನೀನು ದೇವ್ರಿದ್ದಾಗಲ್ವಾ? ಓಹ್ ದೇವ್ರು, ಲ್ಯಾಬಲ್ ಏನೋ ಕೆಲಸ ಇದೆ ಅಂತ ಹೇಳಿದ್ದೆ. ಇಲ್ಲೇನ್ ಮಾಡ್ತಿದ್ಯಾ ಮನುಷ್ಯ ಜೊತೆಲಿ? ಅದು ಅದು ಕಾಫಿ ಕಾಫಿ ಕುಡಿಯೋಣ ಅಂತ ಬಂದೆ. ಮನುಷ್ಯ ಸಿಕ್ಕಿದ್ಲು ಹಾಗೆ ಜೊತೆಲಿ ಕೂತ್ಬಿಟ್ಟೆ. ಯಾರು ಕೂತಿದ್ದು? ನಾನು ತಾನೇ ಕೂತಿದ್ದು. ಏನು ಹುಚ್ಚು ಹುಚ್ಚ ಮಾತಾಡ್ತಿದ್ಯಾ? ನಾನೆಲ್ಲಿ ಕೂತಿದ್ದೆ ಅವಳ ಜೊತೆಲಿ? ನೀನೇ ತಾನೇ ಕೂತಿದ್ದು? ನಾನೇ ಕೂತಿದ್ದು. ಅದಿರ್ಲಿ, ನೀ ಶೂಟಿಂಗ್ ಹೋಗ್ತೀನಿ ಅಂತಿದ್ದೆ, ಇಲ್ಲಿ ಯಾಕೆ ಬಂದಿದ್ಯಾ? ಶೂಟಿಂಗ್ ಅಲ್ಲ, ಎಡಿಟಿಂಗ್ ಹೋಗ್ತೀನಿ ಅಂತ ಹೇಳಿದ್ದು. ಹಾಯ್, ಯು ಸ್ಟಿಲ್ ಹಿಯರ್?
What's your problem? Sorry, sir. I am asking only. ಜರ್ಮನ್ ಮರ್ಯಾದೆ ಸಾರ್ ಅಂತ ಕರಿಬೇಕು ಇಡಿಯಟ್. ಇಲ್ಲಿಷ್ಟೊಂದು ಕಾಲ ಇರ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಯಾಕೆ ಒದ್ದಾಡ್ ಸಾಯ್ತಾ ಇದೆಯಾ? ಅಣ್ಣ ಅದು ಅದು ಇಲ್ಲೆಲ್ಲ ಅಲ್ಲಿ ನೋಡ ನೋಡಲಿ ಇದೆಲ್ಲ ಕಕ್ಕ ಏನ ಇಲ್ಲಿ ಸೇಫ್ಟಿ ಏಡ್ಸ್ ಕರ್ಮ ಲೂಸ್ ನನ್ ಮಗನೇ ನೀನು ಬೇಗ ಬಾ ಮನುಷ್ಯ ಕಾಯ್ತೀಯಾ ನಿನಗೋಸ್ಕರ ಅತ್ತೋದ್ರೆ ಪುಲಿ ಇತ್ತಪ್ಪೋದ್ರೆ ದರಿ ಧೈರ್ಯ ತುಂಬಾ ಸುಸ್ತಾಗಿದ್ಯಾ ಶಾಲ್ ವಿ ಗೋ ಟು ದಿ ಡಾಕ್ಟರ್ ಡಾಕ್ಟರ್ ನೋ ನೋ ಡಾಕ್ಟರ್ ಐ ಆಮ್ ಆಲ್ ರೈಟ್ ಐಸ್ ಕ್ರೀಮ್ ಪ್ರಾಬ್ಲಮ್ ವಾಟ್ಸ್ ದಿಸ್ ಯು ವೇರಿಂಗ್ ಇಟ್ಸ್ ಅ ನ್ಯೂ ಜಾಕೆಟ್ ಸ್ವೆಟರ್ ಅಂಡ್ ಎಕ್ಸ್ಚೇಂಜ್ ಬಾತ್ರೂಮ್ ಅಲ್ಲಿ ಕನ್ಫ್ಯೂಷನ್ ನೀವು ಕೆಲಸ ಮಾಡು ಕಾಲ್ ಕೂತ್ರಿ ಬಂದ್ಬಿಡ್ತೀನಿ ಹಾ ಏಳು ಹಿಂದೆ ಸುತ್ತಾ ಇದ್ರೆ ಅಷ್ಟೇ ಅವನು ಸರಿಯಾಗಿ ಕಚ್ಕೊಂತಾನೆ ಸದ್ಯ ಮನುಷ್ಯನ ಡೌಟ್ ಬರಲಿಲ್ಲ ಯಾಕೋ ಎಸ್ಕೇಪ್ ಆದೆ ಹೊರಗ್ ಬನ್ನಿ ಬೇಗ ಎಲ್ಲ ಯಾವಾಗಿದೆ ಎಷ್ಟೊತ್ತು ಎಷ್ಟೊತ್ತೆ ಒಳಗಡೆ ಇರೋದು ನಾನು ಅಲ್ಲ ಅದು ಅಣ್ಣ ಬಂದ್ಬಿಟ್ಟಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದ್ದೆ ಹಾಗೋ ಸಂಪಾಡಿಸ್ಕೊಂಡು ಒದ್ದಾಡ್ಕೊಂಡ್ ಬಂದಿದ್ದೀನಿ ನೀವು ದಯವಿಟ್ಟು ಹೋಗಿ ಹೋಗಿ ಮನುಷ್ಯನ್ ಕಾರ್ ಹತ್ರ ಕಳಿಸಿದೀನಿ ನೋಡಿ ಅಕಸ್ಮಾತ್ ನಮ್ಮ ಅಣ್ಣ ನಿಮ್ಗೆ ಎದುರಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಅವನ ಹತ್ರ ಮಾತಾಡ್ಸಿ ಯಾಕೆ ಅವನ ಹತ್ರ ಮಾತಾಡ್ರೇನ್ ಇವಾಗ ಅವನೇನ್ ದೊಡ್ಡ ಲಾರ್ಡ್ ಅವನೇನ ಹತ್ರ ಹೆಚ್ಚು ಕಡಿಮೆ ಮಾತಾಡ್ರೆ ಚಿಂತಿ ಉಡಾಸ್ಬಿಡ್ತೀನಿ ಅವನ್ನ ಅಲ್ಲಲ್ಲ ತಾವ್ ಮಿಷಿನ್ ಅಂತ ಡೈರೆಕ್ಟರ್ ಗೊತ್ತಾಗ್ಬಿಟ್ರೆ ಅವ್ನ ಊರೆಲ್ಲ ಸ್ಪ್ರೆಡ್ ಮಾಡ್ಬಿಡ್ತಾನೆ ಆಮೇಲೆ ಅದು ಮನುಷ್ಯ ಕಿವಿ ತಲುಪಿಟ್ರೆ ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಗ್ಬಿಡುತ್ತೆ ಸರಿ ಏ ಸೂರಿ ಮೀಟ್ ಮೋನಿಕಾ ಹೀ ಇಸ್ ಮೈ ಯಂಗರ್ ಬ್ರದರ್ ಸೂರಿ ಹಾಯ್ ಹೇಯ್ ಯಾಕೆ ಅವನ್ ಗುರಾಯಿಸ್ತಿದ್ಯಾ ಅವಾಗ ಅವಾಗ ಟಾಯ್ಲೆಟ್ಗೆ ಹೋಗ್ಬಿಡ್ತಿದ್ಯಾ ಏನ್ ಸಮಾಚಾರ ಹೊಟ್ಟೆಗಿಟ್ಟೆ ಸರಿ ಇಲ್ವಾ ಅಲ್ಲ ಅದೇನಿಲ್ಲಣ್ಣ ಅದು ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು ಐಸ್ ಕ್ರೀಮ್ ತಿಂದಿನಲ್ಲ ಕಮ್ ಲೆಟ್ಸ್ ಗೋ ಟು ಎ ಡಾಕ್ಟರ್ ಲುಕ್ ಕಮ್ ಐ ನೋ ಎ ಗುಡ್ ಡಾಕ್ಟರ್ ಒನ್ ಇಂಜೆಕ್ಷನ್ ಅಂಡ್ ಹಿ ವಿಲ್ ಬಿ ಆಲ್ರೈಟ್ ಅಯ್ಯೋ ಅಯ್ಯೋ ಹೇಳಿದೆ ಅವನಿಗೆ ನೋ ನೋ ಇಂಜೆಕ್ಷನ್ ಐ ಆಮ್ ಆಲ್ರೈಟ್ ಬಾಯ್ ಬಾಯ್ He is always like that, shy. Excuse me, was that your brother? Yes. He was looking exactly like you. Pins. Thank God for that. Why do you say that? Your twin ran away without paying his bill. Don't worry, I'll pay for him. Kacharanan maga, oppa saaku, nan mariyade tegedakke. Thank you, I'll get the change. Ridiculous. I don't like this place. I'll go back. India is much better. Come on. Excuse me, sir. Yes. Your change. But the person who just went... That was my brother who just went. Then the one who went earlier? That was also my brother. But... But? Can't a woman give birth to 3 babies at a time? Of course she can. Yeah, that is what my mother did. And we all look alike, okay? Keep the change. Bye. I can do anything and everything just for you. Yes? What do you want? We want a girl. Manu, but why? Because we like her. Now get lost, buddy. How do you like that throw? Come on. Oh.
Part of our bank. I would like to have a locker in your bank. Sure, sir. Would you like it right now? Yes. I'll get the necessary forms. Locker yako? Suri, chinna order thondidiya? Naan helidnalla nang tumba ideas ide anta dodd project plan madidini sumne iri. Could you sign this, please? Yes. Pen, please. Thank you. The lockers are on the next wing, second door on the right. Thank you, Our person will meet you there. Please come in, sir. Your locker is 164. This is your remote key. Thank you. Call me once you finish. Yeah. Thank you. ಈಗ ಆ ಪ್ರಾಜೆಕ್ಟ್ ನ ಲಾಕರ್ ಅಲ್ಲಿ ಭದ್ರವಾಗಿ ಇಟ್ಟಿದ್ದೀನಿ. ಆಯ್ತಪ್ಪ. ಈಗ ನಾನು ನೋಡ್ಲ, ನೀವೇ ನೋಡಿ. ಎಲ್ಲಿಗೋ? ಅದೇ ಪ್ರಾಜೆಕ್ಟ್ ಹೇಳದ್ನಲ್ಲ. ಏನೋ ಬೇಗ ಬಂದ್ಬಿಡು, ನಾವಿಬ್ರು ಆ ಇಡಿಯಟ್ ಅನ್ನ ಫಿಕ್ಸ್ ಮಾಡ್ಬೇಕಲ್ಲ. ಯಾವ ಇಡಿಯಟ್? ಅದೇ US-47. ನಾನು ಸರ್ಕಿಟ್ ತಗೊಂಡು ಹೋಗಿರ್ತೀನಿ, ಬೇಗ ಬಂದ್ಬಿಡು, ಮಿಸ್ ಮಾಡ್ಬೇಡ. ನನ್ನ ಒಬ್ಬನ ಕೈಲಿ ಆಗೋದಿಲ್ಲ, ಹೇಳಿರ್ತೀನಿ. ನಿಜ ಹೇಳ್ತಾನೋ ಅವಡ ನೋಡಕ್ ಹೋಗ್ತಾನೋ. ಅಯ್ಯೋ, ನೀವೇನ್ ಮಾಡ್ತಿದ್ರ ಇಲ್ಲಿ? ಹೊರಗ ಬಾ ಅಂದಿದ್ದು ನೀವೇ ಹೇಳಿದ್ರಲ್ಲ, ಕಂಪನಿ ಕೋರ್ಟ್ ಬಾ ಅಂತ. ಅದೇ ಸರ್ಕ್ಯೂಟ್ ತಗೊಂಡ್ರ? ಸರಿ, ಹಾ ನಾನೇ. Come on baby, won't you be my girl? Come on girl, I wanna rock you baby. ಪ್ರೇಮ ಬರದೆ ಪ್ರೇಮ ಪ್ರೇಮ ಪ್ರೇಮ
ರೋಮಿಯೋ ಸ್ಟೈಲಲ್ಲಿ ಪಾಯ್ಸನ್ನು ಕುಡಿದರೆ ಎತ್ತಲ್ಲಿ ಪ್ರೇಮ ಸಿಗುವುದೇ, ದೇವದಾಸ್ ಸ್ಟೈಲಲ್ಲಿ ನಾದಾಡಿ ಬಿಟ್ಟರೆ ಬ್ಲೇಡ್ ಆಗಿ ಪ್ರೇಮ ಬರುವುದೇ, ಶರಾಬು ಸರಾಯಿ ಕಂಠ ಪೂರ್ತಿ ಕುಡಿದರೆ ಕಿಕ್ಕಲ್ಲಿ ಪ್ರೇಮ ಸಿಗುವುದೇ. ಅದಿಲ್ಲಿ ಅಂತ ಹೇಳಲೆ ಅದೇನು ಅಂತ ಹೇಳಲೆ, ಹಸಿವಲ್ಲಿ ಪ್ರೇಮ ಸಿಗುವುದೇ, ಪ್ರೀತಿ ಅನ್ನುತ್ತ ನ ಚುಟ್ಟು ಹಿಡಿದರೆ ಆ ಪ್ರೇಮ ಹೆದರಿ ಒಲಿಯುವುದೇ, ಸಬೂಬು ಜವಾಬು ಮಾತಲಿಟ್ಟುಕೊಂಡರೆ ಆ ಪ್ರೇಮ ಬುಟ್ಟಿ ಕೇಳದೆ. ಒಂದು ದಾರಿ ಹುಡುಕಿದ್ದೀನಿ, ಅವನು ಬಂದಾಕ್ಷಣ ಅವನನ್ನು ಜ್ಯಾಮ್ ಮಾಡೋದಕ್ಕೆ. ಅಲ್ಲಿ ನೋಡು, ಅವನು ಎಚ್ಚರವಾಗಿದ್ರೆ ಅಡಿ ಮಗನ ಮುಟ್ಟೋಕ್ಕಾಗಲ್ಲ ನಾವು. ಅದಕ್ಕೆ ಅವನ ಸರ್ಕ್ಯೂಟ್ ಅನ್ನು ಜ್ಯಾಮ್ ಮಾಡಿದ್ರೆ ಅವನು ಪ್ರಜ್ಞೆ ತಪ್ತಾನೆ, ಆಗ ಚಿಪ್ಪನ್ನು ತೆಗೆಯೋಣ. ಹೇಗೆ ಸೀನು? ಆ ಸ್ಕ್ರೂ ಡ್ರೈವರ್ ತಗೊಂಬಾ. ಅದು ಒಂದು ಸಣ್ಣ ಇಲೆಕ್ಟ್ರಿಕ್ ಶಾಕ್, US-47 ಸರ್ಕ್ಯೂಟ್ ಜ್ಯಾಮ್ ಮಾಡೋದಕ್ಕೆ ಅಷ್ಟು ಸಾಕು. ಅವನು ಮುಟ್ಟಿದ ಕೂಡಲೇ ತಣ್ಣಗಾಗ್ತಾನೆ, ಆಗ ನಾವು ಅವನ ಚಿಪ್ಪನ್ನು ಬದಲಾಯಿಸಬೇಕು. ಅಫ್ಕೋರ್ಸ್ ಇವನ್ ಹಾಗೆ ಅವನು ಕಿರ್ಚಾಡಲ್ಲ. ಹಾಯ್ ಎವ್ರಿಬಾಡಿ, ಸಾರಿ ಐ ಆಮ್ ಲೇಟ್. ಬಂದು ನಪ್ಪ, ಹೇಗಿದ್ದೀಯಮ್ಮ? ಓ ಐ ಆಮ್ ಸಾರಿ, ನಿನ್ನೆ ನಾನು ಯಾವುದೋ ಮೂಡಲ್ಲಿದ್ದೆ, ನೀನ್ ಬೇರೆ ಬಂದು ತರಲೆ ಮಾಡ್ಬಿಟ್ಟೆ, ಅದಕ್ಕೆ ಆಗೋಯ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಓಕೆ, ಹೇಗಿದೆ ಇವಾಗ? ಪರವಾಗಿಲ್ಲ. ಪರವಾಗಿಲ್ವಾ? ನನಗೇನು. ಹಾಯ್ ಸೀನು. ಆ ಟೇಬಲ್ ಮೇಲೆ ಇರೋ ಸ್ಕ್ರೂ ಡ್ರೈವರ್ ಸ್ವಲ್ಪ ಕೊಡ್ತೀಯಾ? ನಿಂದೊಳ್ಳೆ ಗೋಳ ಆಯ್ತಲ್ಲ, ಏನೋ ಕಷ್ಟಪಟ್ಟು ನಾನು ಹುಟ್ಟಿಸಿದ್ಯಾ ಅಂತ ಕೊಡ್ತಾ ಇದ್ದೀನಿ. ಶಾಕಿ ಹೊಡೆದಿಲ್ಲ. ಅಯ್ಯೋ ಮಂಕೆ, ಆಗ್ಲೇ ಹೇಳಿದ್ನಲ್ಲ ಸೀನು ಹೊಡೆದಷ್ಟು ಜೋರ ಹೊಡೆಯೋಲ್ಲ, ಆದ್ರೆ ಸರ್ಕ್ಯೂಟ್ ಜಾಮ್ ಆಗಿರುತ್ತೆ. ಬಾ ಚೆಕ್ ಮಾಡ್ಬೇಕು.
ಏನ್ ಚೆಕ್ ಮಾಡ್ಬೇಕು? ಚಿಪ್ ಚೆಕ್ ಮಾಡ್ಬೇಕು ಬಾ ದಯವಿಟ್ಟು. ಚಿಪ್ ಚೆಕ್ ಮಾಡು ಮಾಡು. ಅಯ್ಯೋ ಚಿಪ್ ಎಲ್ಲಿ? ಬ್ಯಾಂಕ್ ಏನ್ ಸೆಟ್ ಸೇಫ್ಟಿ ಲಾಕರ್ ಅಲ್ಲಿದೆ. ಏನು ನನ್ನೇ ನಿಂತರ ಗುಲ್ಡು ಅನ್ಕೊಂಡಿದ್ಯಾ? ಅವತ್ ನಿನ್ನ ಬ್ಯಾಂಕ್ ಯಾಕೆ ಕರ್ಕೊಂಡಿದೆ ಗೊತ್ತಾ? ಇದಕ್ಕೋಸ್ಕರನೇ ನೀನ್ ನನ್ನ ಚಿಪ್ ಚೇಂಜ್ ಮಾಡ್ತೀಯ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಆ ಚಿಪ್ ನ ತೆಗೆದು ಅದರಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಸೇಫ್ ಆಗಿ ಇಲ್ಲಿ ಫೀಡ್ ಮಾಡಿ ಇಟ್ಕೊಂಡಿದೀನಿ. ಚಿಪ್ ಮಾತ್ರ ಸೇಫ್ಟಿ ಲಾಕರ್ ಅಲ್ಲಿ ಸೇಫ್ ಆಗಿದೆ. ಆಗಿದೆ ಐಡಿಯಾ ಚೇಂಜ್ ಮಾಡ್ತಾರೆ ಅಂತ ನಾನು ಹೇಳಿದ್ದು. ಓಕೆ ಒಂದ್ ಥ್ಯಾಂಕ್ಸ್ ಇಟ್ಕೊಂಡು ನೀನು ನೋಡು ಮಿಸ್ಟರ್ US 47, ನಿನ್ನ ಆಟ ಎಲ್ಲ ಮುಗ್ದೋಯ್ತು. ನಾನು ಎಂಥವನು ಅನ್ನೋದು ನಿನ್ಗೆ ಗೊತ್ತಿಲ್ಲ. ನಿನ್ನ ಚಿಪ್ ಬದಲಾಯಿಸಬೇಕಾಗಿದೆ. ಒಳ್ಳೆ ಮಾತಿನಲ್ಲಿ ಇಲ್ಲಿ ಬಂದು ಕೂತ್ಕೋ. ಇಲ್ಲ ಅಂದ್ರೆ ನಿನ್ನ ಜ್ಞಾನ ತಪ್ಪಿಸೋದ್ರಲ್ಲಿ ನೀನೇ ನನಗೆ ಬಲವಂತ ಮಾಡಿದಾಗ ಆಗತ್ತೆ. ಬಾ ಕೂತ್ಕೋ. ನನ್ನ ಹೊಡಿತೀಯ ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ. ನೀನೊಬ್ಬ ತಗಡ್ ಸೈಂಟಿಸ್ಟ್. ನಿನ್ನ ಜ್ಞಾನ ಅಜ್ಞಾನ ವಿಜ್ಞಾನ ನನ್ಗೇನ್ ಕೊಟ್ಟೆ? ನನ್ನ ಹುಟ್ಟಿಸ್ಬಿಟ್ಟು ನನ್ನ ಬಾಡಿಲೆಲ್ಲ ಬರೀ ವೈರು ನಟ್ಟು ಬೋಲ್ಟು ಆ ಚಿಪ್ಗಳು ಹಾಕಿದ್ಯ. ನೀನ್ ನನಗೊಂದು ಹೃದಯ ಕೊಟ್ಟ. ಹೃದಯ ಕೊಟ್ಟ? ಇಲ್ಲ. ಆದ್ರೆ ನನ್ನ ಮನುಷ್ಯ ನನಗೊಂದು ಹೃದಯ ಕೊಟ್ಟ. ದೊಡ್ಡ ಹೃದಯ ಕೊಟ್ಲು ನನ್ ಮನುಷ್ಯ. ಏನೋ ನಿನ್ ಮನುಷ್ಯನ? ಇನ್ನ ನಿನ್ ಮನುಷ್ಯನ ಚಾರ್ಜ್ ಹೊತ್ತರೆ ಯಾರ ಮನುಷ್ಯ ಅವಳು? ಯಾರ ಮನುಷ್ಯ ಅವಳು? ಇವನ ಮನುಷ್ಯ. ನಿನ್ ಮನುಷ್ಯ? ಇವನ ಮನುಷ್ಯ. ನನ್ ಮನುಷ್ಯ. ನನ್ ಮನುಷ್ಯ ನಂಗೊಂದು ಪ್ರೀತಿಸೋ ಹೃದಯ ಕೊಟ್ಲು. ನನ್ ಹೃದಯ ಎಲ್ಲ ನನ್ ಮನುಷ್ಯನೇ ತುಂಬಿಕೊಂಡಿದ್ದಾಳೆ. ನನ್ನ ಮನುಷ್ಯ ಮಧ್ಯೆ ನೀವಿಬ್ರು ಬಂದೇ ಇರ ತರ್ಲೆಗಿರ್ಲೆ ಮಾಡಿದ್ರೆ ನಮ್ಮಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ಇದೇ ಲ್ಯಾಬ್ ಅಲ್ಲಿ ಕಮಾನ್ ಅಂತ ಕೂತ ಕೂತಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಇದೆಲ್ಲ ಅವತ್ತ ಅವಳು ಕಿಸ್ ಕೊಟ್ಲಲ್ಲ ಅದರ ಪ್ರಭಾವ ಅನುಭವಿಸಿ ನನ್ ಮಕ್ಕಳ. ಅವತ್ತು ನನ್ನನ್ನ ಹಿಡ್ಕೊಂಡು ಬಂದು ನನಗ ಬುದ್ಧಿ ಕಲ್ಸೋದಿಕ್ಕೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಉಪವಾಸ ಕೆಡವಿ ಎಷ್ಟ್ ಹಿಂಸೆ ಕೊಟ್ರಿ. ಪ್ರಾಣಿಗಳನ್ನ ಹಿಂಸೆ ಕೊಡೋರ್ಗೆ ನಿಮ್ ತರಾನೇ ಆಗ್ಬೇಕು ಅಂತ ನನ್ನ ಹೆಬ್ಬಯಕೆ. ಇಲ್ಲಿಗೆ ಮುಗ್ದಿಲ್ಲ, ನಿಮ್ಗೆ ಇನ್ನೂ ಇದೆ ದಾವತ್ತು. ಅನುಭವಿಸ್ಲಿ ನನ್ನ ಮಕ್ಕಳ. ನಾನಿವತ್ತು ಬಹಳ ಸಂತೋಷವಾಗಿದ್ದೀನಿ. ಮೇಲ್ಕೋಟೆ ಬಿಟ್ಟ ಮೇಲೆ ಒಂದು ಸಣ್ಣ ಮರ ಗಿಡ ಯಾವುದು ಕಣ್ಣಿಂದ ನೋಡಿರಲಿಲ್ಲ. ಈ ಬುದುಬೂಬೆ ನನ್ನ ಮಗ ಇಲ್ಲೇ ಜೈಲಲ್ಲಿ ಕೈದಿ ತರ ಕೊಳಸಿ ನಾಳಿಸ್ಬಿಡ್ತಿದ್ದ. ಇವನು ಒಂದು ಚೆನ್ನಾಗಿರೋ ಹುಡುಗಿನ ಕೂಡ ನೋಡಕ್ ಬಿಡ್ತಿರ್ಲಿಲ್ಲ. ಅಲ್ಲ, ಸುಂದರವಾಗಿರೋ ಹುಡುಗಿ ನೋಡ್ರೆ ನೀನೇನ್ ಮಾಡಕ್ಕಾಗತ್ತೆ? ನೀನೇನ್ ಪ್ರೀತಿ ಮಾಡಕ್ಕಾಗತ್ತೆ ಅನ್ಕೊಂಡಿದ್ದೆ ನೀನು? ಹಾಗಾದ್ರೆ ನೀನಿನ್ನೇನು ಆ ಮನುಷ್ಯ ಜೊತೆ ಹಾಡೋದು ತಿನ್ನೋದು ಬಿಟ್ಟರೆ ನನ್ ಮಗನೇ ನಿನ್ ಕೈಲಿ ಇನ್ನೇನ್ ಮಾಡಕ್ಕಾಗತ್ತೆ? ನಾನಿನ್ ಬೇರೆ ಏನ್ ಮಾಡ್ಬೇಕು? ನೋಡಿ ನೋಡಿ, ಅವನೇ ಓಪನ್ ಮಾಡ್ಕೊಂಡು ರಿಪೇರಿ ಮಾಡ್ಕೊತಿದ್ದಾನೆ. ಅವನೇ ಅವನನ್ನ ರಿಪೇರಿ ಮಾಡ್ಕೊತಿದ್ದಾನೆ. ನಾನು ಅವನನ್ನ ಹೇಗೆ ಪ್ರೋಗ್ರಾಮ್ ಮಾಡಿದ್ದೀನಿ ತಿಳ್ಕೊ. ಬುದ್ಧಿಗಿದ್ಯಾ ನಿಮ್ಗೆ ಕರ್ಮ? ನೀನು ಮಿಷನ್, ಬುದ್ಧಿ ಇದೆ ಆದ್ರೆ ವೇಸ್ಟ್. ಹುಡುಗಿರ ಜೊತೆಲಿ ಇರ್ಬೇಕಾದ್ರೆ ಇನ್ನು ಬಹಳ ವಿಷಯ ಗೊತ್ತಿರ್ಬೇಕು. ಬಹಳ ವಿಷಯನ? ಯಾವ್ಯಾವ ವಿಷಯ ಗೊತ್ತಿರ್ಬೇಕು? ಅದೆಲ್ಲ ಹೇಳೋ ಅಂತದ್ದಲ್ಲ, ಅವಳನ್ನ ಕೇಳು. ಆದ್ರೂ ಈ ಮನುಷ್ಯರು ಒಂಥರ ವಿಚಿತ್ರ. ಅದ್ರಲ್ಲೂ ಒಬ್ಬ ಹುಡುಗ ಹುಡುಗಿ ಜೊತೆಲಿ ಇದ್ಬಿಟ್ರೆ ಅದೇನೇನೋ ಮಾಡ್ತಾ ಇರ್ತಾರೆ. ನಾವ್ ಹಾಗಲ್ಲಪ್ಪ, ನಮ್ಮಲ್ಲಿ ಮಾನವ ಮರ್ಯಾದೆ ಇನ್ನೂ ಇದೆ. ನೀನ್ ಹೇಳ್ತಿರೋ ವಿಷಯ ಒಂದು ನಂಗೆ ಗೊತ್ತಾಗ್ತಿಲ್ವೇ. ಅದೆಲ್ಲ ನಿನಗೆ ಹೆಂಗ್ ಗೊತ್ತಾಗತ್ತೆ? ಇರೋದೆಲ್ಲ ನಟ್ಟು ಬೋಲ್ಟು ವೈರು ಸ್ವಲ್ಪ ಗ್ರೀಸು ಆಯಿಲ್. ಏನ್ ಮಾಡ್ತಿದ್ಯಾ? ಇದೇನು ಆಟದ ವಸ್ತು ಅಂತ ತಿಳ್ಕೊಂಡ್ಯಾ? ಎಷ್ಟು ಕಷ್ಟಪಟ್ಟಿದ್ದೀನಲ್ಲ ಮಾಡಿದ್ದೀನಿ ನಾನು, ಇನ್ನೊಂದ್ಸಲ ಇದನ್ನ ಮುಟ್ಟಿದ್ರೆ ಈ ಸಾರಿ ನಾನು ಇರ್ತೀನಿ. ಪ್ಲೀಸ್ ಬೇಡ ಬಿಡು. ನನಗೆ ಹೊಡಿತೀಯಾ? ಇನ್ನೊಂದ್ ಸತಿ ನನ್ ಮೈಗಿ ಮುಟ್ಟಿ ಹಗುರವಾಗಿ ಮಾತಾಡಿದ್ರೆ ಮರ್ಡರ್ ಮರ್ಡರ್ ಮಾಡಾಕ್ಬಿಡ್ತೀನಿ. ಇಡಿಯಟ್. ಹತ್ತೂವರೆ ಚೆಚೆ, ನನ್ ಮನುಷ್ಯ ಬರ್ತೀನಿ ಅಂತ ಹೇಳಿದ್ದೆ. ಫುಲ್ ಚಾರ್ಜ್ ಬೇರೆ ಮಾಡ್ಕೊಂಡಿದೀನಿ. ಸೀನು ನಾನು ಹೊರಡ್ಬರ್ತೀನಿ. ನಾನು ಜೊತೆಗೆ ಬರ್ಲ? ನೀನ್ ಬರ್ತೀಯ? ನೀನ್ ನನ್ ಬಂದ್ ಕಿಸಿತೀಯ? ಮುಚ್ಕೊಂಡು ಇಲ್ಲಿ ಕೂತ್ಕೋ, ಇವ್ರ ಬೇರೆ ಕಿತಾಪತಿ ಬರ ನೋಡ್ಕೋ. ನನ್ಗೆ ಹೇಳು ಬಾಯ್. ಏಯ್ ಬಾಳೆ ಕಡೆ.
ಎಲ್ಲದಕ್ಕೂ ಇಲ್ಲ ಇಲ್ಲ ಅಂತಾನಲ್ಲ, ಬರ್ತಾ ಬರ್ತಾ ಇವನು ಮನುಷ್ಯರ ತರ ಸ್ವಾರ್ಥಿ ಆಗ್ತಾ ಇದ್ದ. ಚಮಕ್ ಬೇರೆ, ಇದಕ್ಕೇನ್ ಕಮ್ಮಿ ಇಲ್ಲ. ಏನಾಗಿದೆ ಇವನ್ಗೆ, ಯಾಕಿಂಗೆಲ್ಲ ಆಡ್ತಾನೆ, ಏನ್ ಮಾಡ್ಬಿಟ್ರಿ ಇವನ್ಗೆ, ವಿಚಿತ್ರ ಚಿತ್ರಗಳೆಲ್ಲ ಆಡ್ತಾರೆ, ಕೋತಿ ಹತ್ರ ಮಾತಾಡ್ತಾ ಇದ್ದಾನೆ. ಅವನಿಗೆ ಎಲ್ಲಾ ಭಾಷೆಗಳು ಅರ್ಥ ಆಗೋ ಹಾಗೆ ಪ್ರೋಗ್ರಾಮ್ ಮಾಡಿದ್ದೆ. ಓ, ಎಲ್ಲ ನೀವೇ ಮಾಡಿರೋದು ಇದನ್ನ? ಹೌದು, ಆದ್ರೆ ಪ್ರಾಣಿ ಭಾಷೆನ ಅರ್ಥ ಆಗ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ಅವ್ನು ಯಾವ ಭಾಷೆ ಬೇಕಾದ್ರೆ ಮಾತಾಡ್ಕೊಳ್ಳಿ, ಅವ್ನ ಕೈಲಂತೂ ನಂಗೆ ಒದೆ ತಿನ್ನಕ್ ಆಗಲ್ಲ. ನೀನೆಲ್ಲಿ ತಿಂತಿದ್ದೀಯಾ? ನಾನ್ ತಿಂತಿದ್ದೀನಿ. ಇದೆಲ್ಲದ್ರಿಂದ ಹೊರಗೆ ಬರ್ಬೇಕು ಅಂದ್ರೆ ಒಂದೇ ದಾರಿ. ಸುಮ್ನೆ ಇರಿ, ನೀವು ಹೇಳಿದ್ರಿ ಅವ್ನಿಗೆ ಎಲ್ಲಾ ಭಾಷೆ ಬರುತ್ತೆ ಅಂತ. ಆ ಕೋತಿ ಎಲ್ಲ ಕೇಳಿಸ್ಕೊಂಡು ನಮ್ಮ ಪ್ಲಾನ್ ಎಲ್ಲ ಅವ್ನಿಗೆ ಹೇಳ್ಬಿಡುತ್ತೆ. ಬನ್ನಿ ಹೊರಡೋಣ. ಅದಕ್ಕಿಂತ ಮುಂಚೆ ಈ ಕೋತಿನ ಜೂ ಕಳಿಸ್ಬೇಕು. ಹಾಗಾದ್ರೆ ಮನೀಷ್ ಅವ್ರು ನಿಜ ಹೇಳ್ಬಿಡೋಣ. ಏನ್ ಹೇಳ್ತಿದ್ರ ನೀವು? ನಾನು ಹೋಗಿ ಅವಳತ್ರ ಮೋಸ್ಗಾರ ಅಂತ ಹೇಳ್ಕೊಳ್ಳ? ನಿಮ್ದು ಒಳ್ಳೆ ಕತೆ ಆಯ್ತಲ್ಲ. ಆಮೇಲೆ ಲೈಫ್ ಎಲ್ಲ ಅವಳನ್ನ ಲವ್ ಮಾಡೋದಲ್ಲ, ಹೇಟ್ ಮಾಡೋ ಶುರು ಮಾಡ್ಬಿಡ್ತಾಳ ಅಷ್ಟೇ. ನೋಡಿ, ಅವಳು ಹೇಳೋದು ಬೇಡ, ಅವನ್ನ ಡಿಸ್ಮೆಂಟ್ಲ್ ಮಾಡೋದು ಬೇಡ. ಬೇರೆ ಅಂದ್ರೆ ಒಳ್ಳೆ ಐಡಿಯಾ ಇದ್ರೆ ಹೇಳಿ. ಬೇರೆ ಐಡಿಯಾ ಅಂದ್ರೆ ನನಗೆ ಸಮಯ ಬೇಕು. ಅಷ್ಟು ಲೋಗ ಅಧ್ವಾನ ಮಾಡ್ಬಿಡ್ತೇನೆ. ಅಲ್ಲಿ ಹೋಗಿ ಏನ್ ಮಾಡ್ತಾನೆ, ಆಳಿ ಬಾಳಿಲಿ ನಮ್ಮಿಬ್ಬರನ್ನು ಹೊಡಿಯೋದ್ ಬಿಟ್ರೆ ಬೇರೆ ಏನ್ ಹೊಡಿತಾನೆ? ಆದ್ರೆ ಒಂದ್ ಮಾತ್ರ ಗ್ಯಾರಂಟಿ, ಅವನು ಮನೀಷಾ ಮೇಲೆ ಬಲಾತ್ಕಾರ ಮಾಡೋಕಂತೂ ಆಗೋದ ಆ ಪ್ರೋಗ್ರಾಮಿಗೆ ಕೊಟ್ಟಿಲ್ಲ. ರೇಫರ್. ಈ ನಿಮ್ ಅದ್ಭುತವಾದ ಮಿಷಿನ್ ಬಗ್ಗೆ ಏನೇನು ಹೇಳಕ್ ಆಗ್ತಾ ಇಲ್ಲ. ಅದ್ ಏನೇನ್ ಚಿಪ್ ಹಾಕಿದಿರೋ ಒಳಗಡೆ? ಅಲ್ಲ, ಒಂದ್ ಮಿಷಿನ್ ಒಂದ್ ಮನುಷ್ಯನ್ ಲವ್ ಮಾಡುತ್ತೆ ಅಂದ್ರೆ ಅದ್ ಏನ್ ಬೇಕಾದ್ರೂ ಮಾಡ್ಬೋದು. ಈ ಯುಎಸ್ 47 ಮನುಷ್ಯ ಕೈಗೆ ಒಂದ್ ಬೇಬಿ 47 ಕೊಟ್ರೆ ಏನ್ ಮಾಡೋದು? ಬಿಡ್ತು ಅನ್ನು, ಏನಾದ್ರೂ ದಾರಿ ಹುಡುಕ್ತೀನಿ ಬಿಡು. ಹಾಗಾಗಲ್ಲ ತಾನೆ? ಇಲ್ಲಪ್ಪ. ಕಡಲಿಗೆ ಬಿಸಾಕು, ಬೆಟ್ಟದಿಂದ ನೂಕು, ಬೆನ್ನಲ್ಲಿ ಚೂರಿ ಹಾಕು. ಎಂದೆಂದಿಗೂ ನೀ ಸಿಗದೆ ಹೋದರೂ ಮನೀಷಾ, ನೀ ಸಿಗದೆ ಹೋದರೂ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಥೂ, ನಿನ್ನ ಲವ್ ಅನ್ನೋದೆಲ್ಲ ಈ ಪ್ರಪಂಚದಲ್ಲಿ ಇಲ್ಲ ಕಣೋ. ಪ್ರೇಮ ಅನ್ನೋದು ಕಾಮದ ಮುಖವಾಡ, ಅರ್ಥ ಮಾಡ್ಕೋ. ಛೇ, ನಮ್ಮಣ್ಣ ಹಿಂಗೆ ಹೇಳಿದ ಮೇಲೆ ಐ ಲವ್ ಯು ಅನ್ನೋದಕ್ಕೆ ರಾಜಕೀಯ ಆಗ್ತಾ ಇದೆ. ಹಲೋ. ಹಾಯ್ ಮನೀಷಾ. Are you busy? ಒಂದ್ ಸ್ವಲ್ಪ ಬಿಸಿನೇ. ನಿನ್ ಮೇಲೆ ಒಂದ್ ಕವಿತೆ ಬರಿತಾ ಇದ್ದೀನಿ. ನನ್ ಬಗ್ಗೆ ಕವಿತೆನಾ? How nice, can I hear it? No, 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 no. ಅದು ಆಲ್ಮೋಸ್ಟ್ ಕವಿತೆ ಎಲ್ಲ ಬರೆದು ಬಿಟ್ಟಿದ್ದೆ. ಅದ್ರ ನಮ್ಮಣ್ಣ, ಅದು ಬಿಡು, ಅದು ಒಂದ್ ಇಂಪಾರ್ಟೆಂಟ್ ವರ್ಡ್. ಅದು ಹುಡುಕ್ತಿದ್ದೆ, ಇನ್ನೂ ಸಿಕ್ಕಿಲ್ಲ. ಮೋಸ್ಟ್ಲಿ ನಾಳೆ ಒಳಗೆ ಸಿಕ್ಬಿಡು, ಸದ್ಯಕ್ಕೆ ಡ್ಯಾಶ್ ಅಂತ ಹಾಕಿಟ್ಟಿದೀನಿ. ನಾಳೆ ಓದಾಡ್ತೀನಿ, ಓಕೆ? Promise? Promise. Why are you here? It's boring outside. Chain, are you that dangerous? Why don't you shut up, punk? Hey, don't be mad at me. I didn't bring you here. I told you to shut up. I know why you are mad. Those chains are making you mad. One minute.
was I. What the hell do you think you're doing? Did you see that? I released my friend from those chains. Kenchimunde, we are living in the society that has abolished slavery long back. I don't like slavery, okay? This guy has really started to be a pain in my ass. Pain in the ass? You must be having piles. ಈ ದರಿದ್ರ ದಡಿಯಾನನ ಮಗ ದನ ತಿಂದ ಪೈಲ್ಸ್ ಬಂದ್ಬಿಡಿದೆ ಅವನಿಗೆ. ನೀನು ಅಷ್ಟೇ ದನ ತಿಂದ್ರೆ ಪೈಲ್ಸ್ ಬಂದ್ಬಿಡುತ್ತೆ. ಹುಷಾರ್ ಎಮ್ಮೆ ಹತ್ರ ಬೆಳ್ಕೊಂಡಿದ್ಯಾ? ಶಟ್ ಅಪ್. ವಾಟ್ ವಾಟ್ ಡಿಡ್ ಯು ಸೇ? ಶಟ್ ಅಪ್. ಹೌ ಕ್ಯಾನ್ ಯು ಸೇ ಶಟ್ ಅಪ್? ಐ ಸೇ ಓ ಮೈ ಗಾಡ್. ಎಸ್ ಯಾ ವಿತ್ ಪ್ಲೆಷರ್. ಹೇ ಸ್ಟಾಪ್ ದಟ್. ದೇರ್ ದಟ್ ವಿಲ್ ಕೀಪ್ ಯು ಸೈಲೆಂಟ್ ಫಾರ್ ಸಮ್ ಟೈಮ್. Only slaves wear chains, eh? Chains? What the hell? I told you, I don't like chains. Come here, you. Again, you are doing the same stupid thing, eh? What the hell is going on here? This man is getting to be impossible, sir. We don't like impossible people here. You're not impossible, are you, sir? Sometimes I am. You see, I am trying to tell this Daryanan Maga that no man has the right to chain another man. Okay? Take this. How the hell did you do that? These are all nothing. I can do some more things. Oh, yeah? Yeah. Then show me one simple trick. What? Where's your identity and your passport? Passport? Identity? Can't you see me? What more identity do you want? I'll be there in 5 minutes, officer. Yeah. ಈ ತರಲೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ಬೇಕು? ಎಲ್ಲ ಪ್ರೀತಿ ಪ್ರೇಮದ ರೋಗ ಇವನಿಗೆ. ಇನ್ನೊಂದು ಬಾಗಿಲಲ್ಲಿ ಹೋಯ್ತು. ಓ, ಇದೊಂದೇ ಬಾಗಿಲು. Now, let me get this straight. Are you telling us that this guy here is a machine? Yes, officer. Well, I don't believe it. ಅಕ್ಕಡ ನೋಡು, ಹೆಟ್ಟೆಗ್ದು ನಿನ್ ಕೈಯಲ್ಲಿ ಇಡ್ತೀನಿ. ಯಾಕೆ? ಓಕೆ, ಹಿಡ್ಕೋ. ಓ ಮೈ ಗಾಡ್. He's programmed to think independently, take decisions and act. He's almost human. I'm still experimenting, you know. Wonderful. Marvelous. A mere robot yet so human. Congratulations, sir. Thank you. Great experiment. Thank you. Great. Unbelievable. But sounds interesting. We can use a guy like that to do wonders. All we got to do is alter the chip. How do we do that? I know a guy who can do it. Who's that? The scientist. The guy who built the robot. We can persuade him. Good thinking. Get that machine first. Then we get the scientist. ಏನ್ ಗುರು, ಪೊಲೀಸ್ ಸ್ಟೇಷನ್ ಅಲ್ಲಿ ದೊಡ್ಡ ಗಲಾಟೆ ಮಾಡಿದಂತೆ? ಏನ್ ದೊಡ್ಡ ಪೊಲೀಸ್ ಸ್ಟೇಷನ್? ನನಗೆ ರೋಪ್ ಹಾಕರು, ನಾನು ಬಿಡ್ತೀನಾ? ನಾನು ರೋಪ್ ಹಾಕ್ದೆ. ಫ್ಯಾಂಟಾಸ್ಟಿಕ್. ರೋಪ್ ಹಾಕಿದವನು ನೀನೆ. ಈಗ ನೋಡು ಏನಾಯ್ತು. ಅರ್ಧ ಜಗತ್ತಿಗೆ ಇಲ್ಲಿ ಒಂದು US-47 ಅನ್ನೋ ಮಷೀನ್ ಇದೆ ಅನ್ನೋದು ಗೊತ್ತಾಗೋಯ್ತು. ನೀ ವಿಜ್ಞಾನಿ ಅಲ್ಲ, ಅಜ್ಞಾನಿ. ಯಾವ ನನ್ನ ಮಗ ಹೇಳಿದ್ ನಿನಗೆ ನಾನು ಮಿಷಿನ್ ಅಂತ ಅವ್ರಿಗೆ ಹೇಳು ಅಂತ? ನಾನು ಹೇಳದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವ್ರು ನಿನ್ನ ಜೈಲಿಗೆ ಹಾಕಿರ್ತಿದ್ರು. ಏನ ನನ್ನ ಜೈಲ? ಮುಟ್ಟಾಳ ನೀನು. ನಾನು ಹ್ಯಾಂಡ್ ಕಪ್ಸ್ ತೆಗೆದು ನೋಡ್ಬೇಕಾಯ್ತು. ನೀನ್ ಚಾಕಾಗಿ ನಡುಗಿ ನೀರಾಗ್ಬಿಡ್ತಿದ್ದೆ. ಒಂದೇ ಒಂದ್ ಕ್ಷಣ ಕಣ್ಮುಚ್ಚಿ ತೆಗೆದ್ರಲ್ಲಿ ನಾ ಜೈಲಿಂದ ಹೊರಗೆ ಬರ್ತಿದ್ದೆ, ಗೊತ್ತಾ? ನೀನು ಆರಾಮಾಗಿ ಬಂದ್ಬಿಡ್ತಿದ್ದೆ, ಆದ್ರೆ ಇಡೀ ದೇಶ ನಿನ್ನನ್ನು ಹುಡುಕೋಕ್ ಶುರು ಮಾಡ್ತಿತ್ತು. ಹುಡುಕ್ಲಿ ಬಿಡು. ಆ ಗೊಂದಲದಲ್ಲಿ ನೀನ್ ಸಿಗದೆ ಇದ್ರು ಪಾಪ ಆ ಸೂರಿ ಕಣ್ಣಿಗೆ ಬಿದ್ರೆ ಅವನನ್ನ ಜೈಲಿಗೆ ಹಾಕ್ತಿದ್ರು. ಹಂಗಾಗಿದ್ರೆ ನಿಂಗೆ ಇನ್ನೂ ಒಳ್ಳೇದಾಗ್ತಿತ್ತು. ಕರೆಕ್ಟ್ ಅಲ್ಲ. ಆ ನನ್ನ ಮಗ ಒಳಗಡೆ ಹೋಗಿದ್ರೆ ನಾನು ನನ್ನ ಮನುಷ್ಯ ಜೊತೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದಾಗಿತ್ತಲ್ಲ. ಏನು ಅಂತ ಮಾತಾಡ್ತೀಯ ನೀನು? ನಿನ್ನನ್ನು ಸೃಷ್ಟಿ ಮಾಡಿದ್ದೆ ಮನುಷ್ಯ ಆ ಸೂರ್ಯನ ಪ್ರೀತಿಸಬೇಕು ಅಂತ. ಆ ಪ್ಲಾನ್ ಆಗ್ಲೇ ಅರ್ಧ ಹಾಳು ಮಾಡಿದ್ಯ ನೀನು. ನನ್ನ ಮಗನೇ, ನನ್ನ ಮನೀಷನ ಸೂರಿ ಪಾರಿ ಅಂತ ಲಿಂಕ್ ಮಾಡಿದ್ರೆ ಬಗ್ದಾಕ್ಬಿಡ್ತೀನಿ. ಅರ್ಥ ಆಯ್ತಾ? ನೀನೇನ್ ಹೇಳಿದ್ರು ಸರಿ, ಆದ್ರೆ ನೀನ್ ನನಗ್ ಮಾತ್ರ ಹೀಗೆ ಹೊಡಿಬೇಡ. ಕಡೆ ಸಲ ಹೇಳ್ತೀನಿ, ನೀನ್ ನನಗೆ ಹೀಗೆ ಹೊಡಿತಾ ಇದ್ರೆ ಯಾವ ಕ್ಷಣಕ್ಕೂ ನಾನು ಸತ್ತೋಗ್ತೀನಿ.
ಅವ್ನ್ ಸಾಯೋದಕ್ ಮುಂಚೆ ನಾನ್ ಹೊಡಿಯೋದಕ್ ಒಂದ್ ಚಾನ್ಸ್ ಕೊಡುಗರು. ನನ್ ಜೀವನದ ಗುರಿನೇ ಅದು, ಸರಿಯಾಗ್ ವಾಂಚಿತೀನಿ. ನೀನ್ ಇವಾಗ ವಾಂಚಿದ್ರೆ ಇವ್ನ್ ಸತ್ತೇ ಹೋಗ್ತಾನೆ. ಇನ್ನೊಂದ್ಸರಿ ಚಾನ್ಸ್ ಕೊಡ್ತೀನಿ. ಏನ್ ಚಾನ್ಸ್? ಅದೇ ವಾಂಚಕ್ಕೆ. ಈಗ ಚಾನ್ಸ್ ಕೊಡ್ತಾ ಇದ್ರೆ ಲೈಫ್ ಅಲ್ಲೇ ನಾನ್ ವಾಂಚಕ್ ಆಗಲ್ಲ. ನಿನ್ಗ್ ಸಹಾಯ ಮಾಡ್ತಾ ಇದೀನಿ ಅಂತ ನನ್ನ ಝೂ ಕಳಿಸ್ತಾ ಇದಾರೆ. ಝೂ ಕಳಿಸ್ತೀಯಾ? ಕಳಿಸ್ಲಿ, ನಾನು ಯೋಚನೆ ಕೂಡ ಮಾಡೋದಿಲ್ಲ. ಅವನು ನನ್ನ ಮಗನಾಗ ನಿಂತರ ಕೇಳ ಅವನನ್ನ, ಅವನನ್ನು ಕಳಿಸಿ ನಾನು ಬದುಕಕ್ಕಾಗತ್ತ? ಅಯ್ಯೋ ಸುಳ್ಳು ಹೇಳ್ತಾ ಇದ್ದಾನೆ ಗುರು. ಇದಕ್ಕಾದ್ರೂ ಒಂದ್ ಚಾನ್ಸ್ ಕೊಟ್ಬಿಡು, ಸರಿಯಾಗಿ ಕೊಟ್ಬಿಡ್ತೀನಿ. ಹ್ಮ್ ಕೊಡು. ಕೆಲಸ ಮಾಡ್ಬೇಕು ಅಂತಿದ್ದೆ, ಇನ್ನ ಸತ್ರು ಚಿಂತೆ ಇಲ್ಲ. ಥ್ಯಾಂಕ್ಸ್ ಗುರು. ವೆಲ್ಕಮ್, ಯು ಆರ್ ವೆಲ್ಕಮ್. ಏನಂತ? ನಿನಗೆ ಸರಿಯಾಗಿ ವಾಂಚದ್ನಲ್ಲ, ಇನ್ ಸತ್ರು ಪರವಾಗಿಲ್ಲ ಅಂತೇನೆ. ನಂಗೆ ಹೊಡೆದ್ರೆ ನಿಂಗೆ ಸಂತೋಷನಾ? ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ನಾನು ನಿನ್ನ, ಕೈಗೆ ಸಿಕ್ಕಿದ್ದೆಲ್ಲ ತಿಂತಿದ್ದೆ, ನಾನು ನಿನ್ಗೆ ಒಳ್ಳೆ ಊಟ ಕೊಟ್ಟೆ, ಬೆತ್ತಲೆಯಾಗ ಅಲ್ದಾಡ್ತಿದ್ದೆ, ನಾ ಬಟ್ಟೆ ಕೊಟ್ಟೆ, ಎಲ್ಲ ಮರ್ತೋಯ್ತಲ್ಲ. ಸೆಂಟಿಮೆಂಟ್ ಸೆಂಟಿಮೆಂಟ್ ಡೈಲಾಗ್ ನಂಬೇಡ. ಸೆಂಟಿಮೆಂಟ್ ಯಾರಾಗಲ್ಲ, ಹೊಡಿಬೇಡ. ಈಗ ಬಲೆ ಕಿಲಾಡಿ ಆಗ್ಬಿಟ್ಟಿದ್ದಾನ ಅವ್ನು ಇವಾಗ, ಅರ್ಥ ಆಯ್ತಾ? ಇನ್ಮೇಲೆ ಅವನೇನ್ ಕೆಲಸ ಹೇಳ್ತಾನೋ ಅದನ್ನ ನೀನ್ ಮುಚ್ಕೊಂಡ್ ಮಾಡು. ಓಕೆ? ಅದು ಇದಕ್ಕೆ ಏನ್ ಹೇಳುತ್ತೆ ನನಗೆ ಗೊತ್ತಾಗ್ಬೇಕು. ಅಯ್ಯೋ ಎಂತ ದುರ್ಗತಿ ಬಂತು ನನಗೆ. ನಾನು ಎಡಿ ದಾಸ್, ಜಗತ್ತಿನ ಪ್ರಖ್ಯಾತ ವಿಜ್ಞಾನಿ, ಒಂದು ಕೋತಿ ನನ್ನನ್ನು ನೋಡ್ಕೊಳ್ಳುತ್ತಂತೆ. ಅದು ನಾನೇ ಸಾಕಿದ ಕೋತಿ. ಅದನ್ನು ಆರ್ಡರ್ ಮಾಡೋರು ಯಾರು? ನಾನೇ ನಿರ್ಮಿಸಿದ ಒಂದು ರೋಬೋ. ಅಯ್ಯೋ ದೇವ್ರೆ. Won't you come in? No, no, ಇನ್ನೊಂದು ಸತಿ ಬರ್ತೀನಿ. Okay then. Bye. Bye. See you tomorrow. ಮನು. Yeah? Thank you for a nice evening. I love you. Hey you, please do it.
presence unknown. Four seasons unseen. That's the guy. That fella? But he doesn't walk like a machine. Oh, shut up. Shall we pick him up now? No, we wait. He'll come back. How do you know he'll come back? Say, what did I say? You're right. But he's changed his clothes so fast. He's a robot, you fool. Robots do things much faster than humans. Fair enough. Shall we pick him up now? No, we wait. Huh? Hey, hey, hey. Hey, hey, hey. Oh, hell! He's changed his clothes again. And now he's with a girl. I told you, stupid. I know. I got it loud and clear. He's a robo, and he can do things that humans can't. And now we wait. No, we don't wait. We follow that car. Huh?
ಇನ್ಮೇಲೆ ಈ ಚಿಪ್ಗಳನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಇಷ್ಟಿಷ್ಟು ಬೆಲೆ ತೆತ್ತೋರು ಯಾರು? Have easily picked him up. Okay, we wait. Oh, guys, get out the blinking way. Oh, shit. Come on. I say, hey, what's a hit? Shit. He doesn't only change his clothes, he changes his girls too now. I know, I understand. He's a robo, and he can do these things a human can't. Excuse me, ma'am, are you aware this is a no-standing zone? Oh, but really, from here, who's going to watch them? Shut up. Is he talking to me? No, officer, he's just talking to him. It's all right. Okay, just move it down there. We'll be great. Thank you. ಬರೀ ಕವಿತೆ ಏನು, ಏನೇನ್ ಬೇಕಾದ್ರೆ ಹೇಳ್ತೀನಿ ಬಾ. ಕತೆ, ಕಾದಂಬರಿ, ರಾಮಾಯಣ, ಮಹಾಭಾರತ ಎಲ್ಲ ಹೇಳ್ಬಿಡ್ತೀನಿ ಬಾ. ಕಮಾನ್, ಹೇಳಿಲ್ಲ ನಿಂಗೆ ಇದು ಎಷ್ಟು ಖರ್ಚಾಗ್ತಿದೆ ನೋಡಿದ್ಯಾ ನೀನು? This guy has changed his girl and picked up a guy and now he's changed his car. I know, he's a robo and he can do anything. And now we wait. No, we don't wait, we nab him now. We're lucky to get two of them same time. Let's go. Trying to kidnap us? We're not trying, we're doing it. Now shut up. You shut up. What? What I'm saying is, we will forget the whole thing as a joke. Otherwise, we'll be forced to go to the police. It will be hell for you. Listen, for a robot, you sure talk a lot. Hello, Buddha. Just tell us, where are you taking us? To our boss. He wants that machine friend of yours. I'm not a machine. Our boss, Ninna, US 47 and Tilbury, then. ಎಲ್ಲ ನೀವ್ ಮಾಡಿದ್ಕೆ ಬಡ ನಮ್ಮ ಇಲ್ಲಿಗಲ್ ಆಕ್ಟಿವಿಟೀಸ್ ಲೈಕ್ ಕವಿತೆ ಬರೀತಾನ ಅವನು? ಇವನೇನು ಕಾಳಿದಾಸ ಅನ್ಕೊಂಡ್ಬಿಟ್ಟಿದ್ದಾನ? ಅದು ನನ್ನ ಮನುಷ್ಯ ಮೇಲೆ ಕವಿತೆ. ಅಡ್ಡ
ಅಣ್ಣ ಬಂತ ಅಣ್ಣ ಬಂತ ಅಣ್ಣ ಹೇಗಿದ್ದಾನೆ Look at my brother. Hold him. You are going to be. Go. Hold him. Hold him. ಫೈಟ್ ಮಾಡ್ತಿದ್ದಾನೆ ಹೋಗಿ ಸಹಾಯ ಮಾಡು ಬೇಡ ಅಂತ ಸರಿ ನಾನು ಯಾವಾಗ ಬೇಡ ಅಂದೆ ಅದಕ್ಕೆ ಅವಳು ಅವನಿಂದ ಬಿದ್ದಿದ್ದಾಳೆ ಅದಕ್ಕೆ ನಾನು ಅವಳಿಂದ ಬಿದ್ದಿರೋದು ಅವನಿಗೆ ಇಂಡಿಯಾದಲ್ಲಿ ಪ್ರೊಡ್ಯೂಸರ್ ಜೊತೆ ಫೈಟ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೆ ಅವ್ನು ಫೈಟ್ ಮಾಡ್ತಿದ್ದಾನೆ ಅವನೇ ಯುಎಸ್ 47 ಹಿಡಿದವನು ಅಯ್ಯೋ ರೋಬೋ ಶಿ ಅಣ್ಣನ್ ಗೊತ್ತಾದ ನಮ್ ಕತೆ ಅಷ್ಟೇ ಅರೆಸ್ಟ್ ಮೀ ಡ್ಯಾಮ್ ಇಟ್ ಪ್ಲೀಸ್ ಅರೆಸ್ಟ್ ಮೀ ಐ ಸೆಡ್ ಅರೆಸ್ಟ್ ಮೀ ಬ್ಯಾಕ್ ಆಫ್ ಎಂತೆಂತ ಫೈಟ್ಗಳು ನಾವು ಮಾಡಿಸಿಲ್ಲ ನಮ್ಮದ್ರನ್ನೇ ಫೈಟ್ ಮಾಡಕ್ ಬರ್ತಾರೆ ಇಡಿಯಟ್ಸ್ ನೋ ಸ್ಮೋಕಿಂಗ್ ವಾಟ್ ಇಸ್ ದಿಸ್ ಯಾ ನೋ ಓ ಹೆಲ್ You seem to have made a lot of them. Oh, yes, no. Oh, yes. I mean, no. Which one is US 47? US 47? What do you mean? It's all right. I know you're a robot. Me? Robo? Yes. Yeah. Let me see your face now. Come on. Hey, what the hell you are doing? What is this? Officer, officer, listen to me. I can explain everything. It's all part of the experiment. I'll tell you, but not here. The project is not over, you know. I'll surely not forget to mention you when it's all over. Please, thanks. Vandhi, Vandhi, go on. I? Dash you. I dash you. Thank you.
ಇಲ್ಲ ಬಳು ಕಾಡೋ ದೇಹ ಬೇಕಾಗಿಲ್ಲ ನೆನಪು ಒಂದೇ ಸಾಕು ಮುದ ನೀಡು ತಿರಲು ಬೇಕು ನೀನೇನೆ ಮಾಡು ಬದಲಾಗೋಲ್ಲ ಈ ನನ್ನ ಪ್ರೀತಿಯಲ್ಲಿ ಆ ಸೋಲು ಅನ್ನೋದಿಲ್ಲ ನಿನಗಾಗಿ ಪ್ರೀತಿ ಮಾಡುವುದಲ್ಲ ಹಳೆಯ ಪ್ರೀತಿಯಲ್ಲ ಇದು ಕೊಡುವ ಪ್ರೀತಿಯಲ್ಲ ನನ್ನೊಳಗೆ ಸವೆಯೋ ಬೇವು ಬೆಲ್ಲ ಪ್ರೀತಿಯಲ್ಲ ಕಹಿಯಾಗಿ ಕರಗಿ ಹೋಗೋದಲ್ಲ ಪ್ರೇಮವಾದ ಮೇಲೆ ಕೊನೆಯುಸಿರು ಇರುವವರೆಗೆ ಎದೆಯಲ್ಲ ಇರುವ ಭಾವನೆಯಲ್ಲ ಹೃದಯ ಒಡೆಯೋ ಹಾಗೆ ನನ್ನುಸಿರು ನಿಲ್ಲೋ ಹಾಗೆ ನೀನೇನೆ ದ್ರೋಹ ಮಾಡಿ ನೋಡು ಈ ಪ್ರೀತಿಲಿ ಒಂದಿಂಚು ನೀ ಕಡಿಮೆ ಮಾಡಲಾರೆ ನಿನ್ನ ಕೈಲೇ ಅದು ಆಗದು ಕಾಫಿ ರೆಡಿ ತಿಂಡಿ ರೆಡಿ ನೀನ್ ತರ ತರ ಅಂತ ನಮ್ಗೆ ಡಿಸ್ಟರ್ಬ್ ಮಾಡ್ಬೇಡ ರೆಸ್ಟ್ ಕೊಟ್ಟಿದ್ದೀನಿ ಹಾಯ್ ಪರವಾಗಿಲ್ಲ ಬಾಮನ್ ನೀನು ಬಿಸಿಯಲ್ಲಿ ಬರೋಕ್ ಆಗುತ್ತೋ ಇಲ್ಲೋ ಅನ್ಕೊಂಡಿದ್ದೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಲ್ಲ ಅದೇನೋ ಇಂಪಾರ್ಟೆಂಟ್ ಆಗಿ ಏನೋ ಮಾತಾಡಬೇಕು ಅಂತ ಫೋನ್ ಮಾಡಿ ಕರೆಸ್ಕೊಂಡು ಜಸ್ಟ್ ಲೈಕ್ ದಟ್ ಫೆಲ್ಟ್ ಲೈಕ್ ಮೀಟಿಂಗ್ ಯು ಇಷ್ಟ ದಿವಸ ಆಯ್ತಲ್ಲ ಓಕೆ ಬೈ ಬೈ ಓಕೆ ಯಾವನೇ ಆ ತರಲೆ ಮುದುಕ ಸುಮ್ಸುಮ್ನೆ ಕರೆಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ ಅದ್ರ ತನ್ನ ನಿನ್ನ ತಮ್ಮ ನನ್ನ ಮೊಬೈಲ್ ಅಲ್ಲಿಟ್ಟೆ ಸಾವಿರಾರು ಕೆಲಸಗಳಿದೆ ಇಡಿಯಟ್ ಫೆಲ್ಲ ಸಿಡಿಯಟ್ ಫೆಲ್ಲ ಬಡ್ಡಿ ಮಗ ಹೊರತಾಗದೇ ಇದ್ರೂ ಸಾಕು ನಿನಗೋಸ್ಕರ ಎಲ್ಲ ಸ್ಪೆಷಲ್ ತಿಂಡಿ ಮಾಡಿದ್ದೀನಿ ಓ ತಿಂದಿನ ಇಡ್ಲಿ ಸಾಂಬಾರ್ ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ನಂದಾಯ್ತು ಓ ಡೋಂಟ್ ಫೀಲ್ ಬ್ಯಾಡ್ ಇವತ್ತು ನಾನು ನಿನ್ನ ಬರ್ಸ್ತೀನಿ ಏನ್ ನಿನ್ ಬಾಡಿ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ದಿನ ಎಕ್ಸರ್ಸೈಸ್ ಮಾಡ್ತೀಯಾ ಆಫ್ ಕೋರ್ಸ್ ಇಲ್ಲ ಅಂದ್ರೆ ಹೀಗೆ ಇಟ್ಕೊಳಕ್ ಆಗುತ್ತಾ ಕ್ಯಾನ್ ಐ ಸಿಟ್ ಆನ್ ಯುವರ್ ಲ್ಯಾಪ್ ವೈ ನಾಟ್ ಪ್ಲೀಸ್ ಕಮ್ ಡಿಯರ್ ಬೆಡ್ರೂಮ್ ಹೋಗೋಣ ಬೆಡ್ರೂಮ್ ಯಾಕೆ ಬೇಡವಾ ಬೇಕು ಒನ್ ಮಿನಿಟ್ ಮಾನ್ ಕಮಾನ್ ಮನೀಷ್ ಡಿಯರ್ ಕಮಾನ್ ಐ ಲವ್ ಯು ನೋವಾಯ್ತಾ ಮನು ಡಿಯರ್ ನೀನಾ ನೀನ್ ಈ ಲಾಕ್ ನೋಡಿಗೆ ಹಾಕದ್ ಮರ್ತ್ಬಿಟ್ಟಿದ್ಯಾ ಮಗು ರಾಸ್ಕಲ್ ಎಷ್ಟೋ ಧೈರ್ಯ ನಿನ್ಗೆ ನನ್ಗೆ ರಾಸ್ಕಲ್ ಅಂತೀಯ ಕಣ್ಣ ಕಾಣಿಸ್ತ ಆ ರೋಬೋಟ್ ಎಂಪಾಡಿಸೋನ್ ಇಟ್ಕೊಂಡು ನನಗೆ ಮೋಸ ಮಾಡಕ್ ಟ್ರೈ ಮಾಡ್ತಿದ್ಯಾ ಇಲ್ಲ ಇಲ್ಲ ನಿನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಸುರಿ ಬಂದು ಉಪ್ಪಿ ಮನುಷ್ಯ ಮೇಲೆ ಏನೇನು ಆಸೆ ಇಟ್ಕೊಂಡಿದ್ದಾನೆ
ಅದಕ್ಕೆ ಎಲ್ಲಾದರೂ ಮಾಡಿ ದಾಳಿ ತಪ್ಪಿಸು ಅಂತಂದ. ಅದಕ್ಕೆ ನಾನು ಈ ನಾಟಕ ಆ ಎಂ ಪಡಿಸನ್ ಕಳಿಸ್ಬೇಕಾಯ್ತು. ಮನುಷ್ಯನ ಕಳಿಸಿದ್ರಿ? ಮನುಷ್ಯನ ಮನೆ ಕರೆಸೋದು ನನ್ನ ಐಡಿಯಾ ಅಲ್ಲ. ಸುರಿ 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 ಅವಳು ಕಿಸ್ ಕೊಡ್ಬೇಕು ಅಂತ ಆ ಕಚ್ರ ಕಂತ್ರಿ ಕಜ್ಜಿ ನಾಯಿ ಲೋಪರ್ ನನ್ ಮಗ ಹೀಗೆಲ್ಲ ಮಾಡಿದಾನ? ನನ್ ತಪ್ಪಾಗಿ ತಿಳ್ಕೊಂಡಿದ್ಯಾ? ಹಾಯ್ ಸೂರಿ, ಸಾರಿ ಐ ಆಮ್ ಲೇಟ್. ಅದು ಲೇಟ್ ಆಗತ್ತಂತ ಹೇಳೋಕೆ ಫೋನ್ ಮಾಡಿದೆ, ಆದ್ರೆ ಎಂಗೇಜ್ ಟೋನೆ ಬರ್ತಿತ್ತು. ಗಾಡ್, ವಾಟ್ ಹ್ಯಾಪನ್? ಏನಿದು ಸೂರಿ, ವಾಟ್ಸ್ ಆಲ್ ದಿಸ್? ಗಾಡ್, ದಿಸ್ ಲುಕ್ಸ್ ಎಕ್ಸಾಕ್ಟ್ಲಿ ಲೈಕ್ ಮೀ. ನೀನ್ ನಂತರನೇ ಇರೋ ರೋಬೋಟ್ ಮಾಡಿದ್ಯಾ? ಅದು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿಟ್ಟಿದ್ದೆ, ಸಣ್ಣ ಮಿಸ್ಟೇಕ್. ದಟ್ ಇಸ್ ಸೋ ಸ್ವೀಟ್. ಇವಳು ಮಾತಾಡ್ತಾಳ? ನಿಂತರನೇ ಮಾತಾಡ್ತಾಳೆ. ಓ, ದಟ್ ಇಸ್ ಆಸಮ್. ಕ್ಯಾನ್ ಯು ರಿಸೆಂಬಲ್ ಹರ್? ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಏನ್ ಟೈಮ್ ತಗೊಳ್ಳೋದು? ಡೋಂಟ್ ವರಿ ಮನೀಷಾ, ನನ್ ತಮ್ಮ ಸ್ವಲ್ಪ ಎಡಬಿಡಂಗಿ ಎಲ್ ಬೋರ್ಡ್ ನಿನ್ಗ್ಯಾಕೆ? ವಿತ್ ಇನ್ ಹಾಫ್ ಅನ್ ಅವರ್ ನಾನ್ ಮತ್ತೆ ರಿಹರ್ಸಲ್ ಮಾಡ್ಕೊಡ್ತೀನಿ, ಕೊಡಿಲಿ. ನೀನ್ ಹೇಳಲ್ಲ ನಿಮ್ ಬ್ರದರ್ಗೂ ಕಂಪ್ಯೂಟರ್ಸ್ ಗೊತ್ತು ಅಂತ? ಪಾಪ, ಅವನಿಗಿನ್ನು ತುಂಬಾ ವಿಷಯ ನನ್ ಬಗ್ಗೆ ಗೊತ್ತಿಲ್ಲ ಮನೀಷ. ಹೇಳಿದ್ರು ಅವನ್ ಎಡಬಿಡಂಗಿ ಅಂತ ಅಲ್ವಾ ಕಂದ? ಮೈ ಗಾಡ್ ಸರ್, ಏನಾಯ್ತು ಸರ್? ಯಾರು ನಿಮ್ಗೆ ಈ ತರ ಮಾಡಿರೋದು? ನಿಮ್ಮಂತ ಸೈಂಟಿಸ್ಟ್ ಈ ತರ ಬರ್ತಾಗಿತ್ತು ಸರ್? ಎದ್ದೇಳಿ ಎದ್ದೇಳಿ. ಏನ್ ಸರ್, ಏನಾಯ್ತಿದ್ದು? ಯಾರಿದೆಲ್ಲ ಮಾಡಿದ್ದು? ಯಾಕೆ ನಿಮ್ಮನ್ನ ಕಟ್ ಹಾಕಿದ್ದಾರೆ? ನೀವೇನ್ ಹೆದರ್ಬೇಡಿ, ನಾನಿದ್ದೀನಿ, ಹೇಳಿ. ಹೇಳ್ತೀನಿ, ಏನು ಮುಚ್ಚಿಡೋದಿಲ್ಲ. ಏನ್ ಮುಚ್ಚಿಡ್ತಿದ್ದೀರ? ಏನದು? ಎಲ್ಲ ಮೊದಲಿಂದ ಹೇಳ್ತೀನಿ. My God, this is amazing. ಇವ್ನ್ ಮಾತಾಡಲ್ವಾ? ಮಾತಾಡ್ತೀನಲ್ಲ. ನೀನು ಕೆಲವು ವಿಷಯ ತಿಳ್ಕೋಬೇಕು. ಇವನು ನಂತರನೇ ರೋಬೋಟ್. ಇವನು ನಂತರನೇ ರೋಬೋಟ್. ಇವನು US-47. ಇವನ ಯಾಕೆ ಕ್ರಿಯೇಟ್ ಮಾಡಿದ್ರು ಗೊತ್ತಾ? ನೀನ್ ಸೂರ್ಯನ ಪ್ರೀತಿಸೋ ಹಾಗೆ ಮಾಡೋಕೆ. ಆದ್ರೆ ಇವನು ನಿನ್ನ ನಿಜವಾಗ್ಲೂ ಪ್ರೀತಿಸೋಕ್ ಶುರು ಮಾಡಿದ್ರಿಂದ ನನ್ನ ಕ್ರಿಯೇಟ್ ಮಾಡಿದ್ರು. ನಾನ್ ಇವನ್ನ ಪ್ರೀತಿಸ್ಬೇಕು ಅಂತ. ಆಗ ಸೂರಿಗೆ ಈಸಿಯಾಗಿ ನೀನ್ ಸಿಗ್ತೀಯ. ಹೌಸ್ ಇಟ್ ಫಾರ್ ಅ ಕ್ರಿಕೆಟ್ ಐಡಿಯಾ? ಶಟ್ ಅಪ್. ಇದ್ ನಿಜಾನ ಸೂರಿ? ಇಸ್ ವಾಟ್ ಐ ಹರ್ಡ್ ಟ್ರೂ? ಅಲ್ಲ, ಅದು ಇಟ್ಸ್ ಟ್ರೂ. ಇದು ನನ್ನ ಐಡಿಯಾ, ಇದೊಂದು ಪ್ರಯೋಗ, ಅನ್ ಎಕ್ಸ್ಪೆರಿಮೆಂಟ್. ಯಾಕೆಂದ್ರೆ ಬೇಡ, ನನ್ ಮೋಸ ಮಾಡೋಕೆ ಕಾರಣ ಕೊಡ್ಬೇಕಾಗಿಲ್ಲ. ಹೌ ಕುಡ್ ಯು ಡೂ ದಿಸ್ ಟು ಮೀ? ಏನ್ ರಯ್ಯ ಇದೆಲ್ಲ? ಇದನ್ನೇನ್ ಜೀವನ ಅನ್ಕೊಂಡಿದ್ದೀರಾ, ಸಿನಿಮಾ ಅನ್ಕೊಂಡಿದ್ದೀರಾ? ಅದಿರ್ಲಿ, ನಿಮ್ಮಿಬ್ರಲ್ಲಿ ಯಾರು ಸೂರಿ? ನನ್ ತಮ್ಮ ಯಾರು? ಏಯ್, ಪ್ಯಾಡ್ ತರ ಅಲ್ಲೇನೆ ಮುಖ ಮಾಡ್ಕೊಂಡಿದ್ದೀಯ ನೋಡು, ಅವನೇ ನಿನ್ ತಮ್ಮ. ನಾನು US-47. ನಾನು M-47. ಏಯ್, ನಿನ್ ಯಾರು ಇವಾಗ ಕೇಳಿದ್? ಬಾಯಿ ಮುಚ್ಕೊಂಡಿದ್ಕೋ. What are you saying? We love us. We're made for each other. ಓ ಹಾಗ? ಐ ಆಮ್ ಮೇಡ್ ಫಾರ್ ಮನೀಷಾ, ನಾಟ್ ಫಾರ್ ಯು. 1, 2. ಈಗ ನೀನ್ ಯಾರು ಬೇಕಾದ್ರೂ ಲವ್ ಮಾಡ. ಏಯ್, ನೀವಿಬ್ರು ತಾನೇ ಇವನ ಕ್ರಿಯೇಟ್ ಮಾಡಿದ್ದು, ಇವನ ಕಂಟ್ರೋಲ್ ಮಾಡಕ್ಕಾಗಲ್ಲ ನಿಮ್ ಕೈಲಿ. ಹಾ,
ನನ್ನ ಕಂಟ್ರೋಲ್ ಮಾಡೋದ. ನನ್ನ ಕಂಟ್ರೋಲ್ ಮಾಡಕ್ ಹೋಗಿ ಈ ಮುದಿಗೂ ಬೇನ ಆ ತಗಡಿಗೂ ಬೇನ ಕೇಳ್ ನೋಡಿ ಏನಾಯ್ತು ಅಂತ. ಸ್ಟೂಪಿಡ್ ಫೆಲೋ. ಮನುಷ್ಯ ಆಮೇಲೆ ನಾನು ನಿನ್ನ ನೋಡ್ತೀನಿ. ಬಾಯ್ ಸ್ವೀಟ್ ಹಾರ್ಟ್. ಏಯ್ ಏನೇ ಆಯ್ತು ನಿನ್ ಲವ್ ಮಾಡ ಹುಟ್ಟ ಇದು? ಲವ್ ಮಾಡ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು. ಕಂಪ್ಯೂಟರ್ ರೋಬೋಟ್ ಅನ್ಕೊಂಡೆ. ಅಲ್ಲಣ್ಣ ಅದು ನಾನೇನ್ ಮಾಡ್ಲಿ, ನನ್ ಮನುಷ್ಯನ್ ತುಂಬಾ ಲವ್ ಮಾಡ್ತಿದ್ದೆ, ಆದ್ರೆ ಅದನ್ನ ಹೇಗ್ ಹೇಳ್ಕೊಬೇಕು ಗೊತ್ತಾಗ್ಲಿಲ್ಲ. ನೀನೊಬ್ಬ ಡೈರೆಕ್ಟ್ರು, ನಿನ್ ಲವ್ ಅನ್ನ ಒಂದ್ ಸೀನೋ ಸೀಕ್ವೆನ್ಸ್ ಮಾಡಿ ತೋರಿಸ್ಬಿಡ್ತೀಯ. ನಾನೊಬ್ಬ ಸಿಂಗರ್ ಆಗಿದ್ರೆ ಅದನ್ನ ಹಾಡೋ ಗಿಡ ತೋರಿಸ್ಬೋದಾಗಿತ್ತು. ನಾನೊಬ್ಬ ಕಂಪ್ಯೂಟರ್ ಇಂಜಿನಿಯರು, ನನ್ನ ಭಾವನೆಗಳನ್ನೆಲ್ಲ ಅವ್ನು ರೋಬೋಟ್ ಮಾಡಿ ಮನುಷ್ಯ. ಅದು ಅಲ್ದೆ ನೀನು ನನ್ನ ಲವ್ವರ್ ಆಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತಿದ್ದೆ, ನನಗೆ ಆ ಥರ ಇರಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ನಮ್ಮ ಗುರುಗಳು ಸೇರಿಕೊಂಡು ನೀನು ಇಷ್ಟಪಟ್ಟ ರೀತಿಲೇ ಒಂದು ರೋಬೋಟ್ ಮಾಡಿ ನನ್ನ ಲವ್ವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದು ನನ್ನ ತಪ್ಪ ಮನುಷ್ಯ. ಮನುಷ್ಯ ಅವನನ್ನು ಕ್ಷಮಿಸ್ಬಿಡು. ಅವನಿಷ್ಟೆಲ್ಲ ಮಾಡಿದ್ದು ನಿನ್ನನ್ನು ಪ್ರೀತಿಸೋಗ್ತಾನೆ. ನೀನು ಅವನನ್ನ ಇಷ್ಟಪಟ್ಟಿದ್ದು ಪ್ರೀತಿಸಿದ್ದು. ಅವನು ಸೂರಿ ಅಂತ ತಾನೆ, ಮಷೀನ್ ಅಂತ ಅಲ್ವಲ್ಲ. ಅವನು ಮಷೀನ್ ಅಂತ ನಿನ್ ಗೊತ್ತೇ ಆಗ್ಲಿಲ್ಲ. ಆಕ್ಚುಲಿ ಸೈಂಟಿಫಿಕಲಿ ಸ್ಪೀಕಿಂಗ್ US-47 ಒಂದು ಅದ್ಭುತ ಆವಿಷ್ಕಾರ. ಈ ಶತಮಾನದ ಮನುಷ್ಯ ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಐ ಆಮ್ ಸಾರಿ, ನಾನು ಇದೆಲ್ಲ ಮಾಡಿದ್ದು ಗೊತ್ತು. ಯು ಲವ್ ಮಿ? ಯೆಸ್. US-47 ನನ್ ಲವ್ ಮಾಡ್ತಿದ್ದಾನೆ. ಅವನ್ಗೇನ್ ಹೇಳ್ತೀಯ? ಅವ್ರು ಮಾಡಿದ M-47 ಇಟ್ಕೊಂಡು ಅವ್ರ ಮೇಲೆ ನಾ ಚೂ ಬಿಟ್ಟೆ ಗೊತ್ತಾ? ಅವಳ ಕೈಲಿ ಎಲ್ಲಾ ನಿಜನು ಮನುಷ್ಯ ಗೆಳಿಸ್ಬಿಟ್ಟೆ. ನನ್ ಮಗನ ಎಷ್ಟು ದಿವಸ ನೀನೊಬ್ಬ ಈಡಿಯಟ್ ಅಂತ ನನಗ್ ಮಾತ್ರ ಗೊತ್ತಿತ್ತು, ಈಗ ಅವ್ರಿಗೂ ಗೊತ್ತಾಗೋಯ್ತು. ಏನಯ್ಯ ಬಿಸಿಲಿದು, ಮೈಯೆಲ್ಲ ಚುರುಗುಟ್ಟುತ್ತೆ. ನಮ್ ಮೇಲ್ಕೊಟ್ಟೆ ಬಿಸಿಲೇ ವಾಸಿ, ಸ್ವಲ್ಪ ತಣ್ಣದ ಗಾಳಿನೂ ಇರುತ್ತೆ. ನೀ ಈಗ ಮಾಡಿದ್ರಿಂದ ಏನಾಗತ್ ಗೊತ್ತಾ? ಅವರೆಲ್ಲ ಸೇರ್ಕೊಂಡು ಮನುಷ್ಯಗೆ ಬ್ರೈನ್ ವಾಶ್ ಮಾಡ್ತಾರೆ. ನೀನೊಬ್ಬ ಮಿಷಿನ್, ನೀನ್ ಲವ್ ಮಾಡ ಪ್ರಯೋಜನ ಇಲ್ಲ ಅಂತ. ಅಯ್ಯೋ, ಅವರು ಮನುಷ್ಯ ತಲೆ ಕೆಡಿಸ್ಬಿಡ್ತಾರ? ನೀನ್ ಹತ್ತಾನೆ ಬರಲ್ಲ. ಅವಳ ನನ್ನ ಹತ್ರ ಬರೋದಿಲ್ವಾ? ಅವಳ ನನ್ನ ಹತ್ರ ಬರ್ದ ಎಲ್ಲ ಹೋಗ್ತಾಳೆ. ಸೂರ್ಯನ ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗ್ತಾಳೆ. ಬೇಡ, ನಿನ್ ಕೇಳಿ ಏನ್ ಮಾಡಕ್ಕಾಗತ್ತೆ? ನೋಡೋ, ಮಾತಿ ಮುಂಚೆ ಹೇಳಿದ್ರೆ ಜಾರ್ಸ್ ಹೋದ್ ಬಿಡ್ತೀನಿ ಅಷ್ಟೇ. ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ? ಮಾಡಿ ತೋರಿಸ್ತೀನಿ ಇರು. ಯಾರಯ್ಯ ಅದು? ಅಗ್ಲೊತ್ತೆ ಲೈಟ್ ಹಾಕೊಂಡು ಬರ್ತಾ ಇರೋದು. ಅದೇ ಲೈನ್ ಲೈನ್ ಆಗಿ ಬೇರೆ ಬರ್ತಾ ಇದ್ದಾರೆ. ನೀ ಏನಾರ ಏನಕ್ಕೆ ಸೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಹೋಗ್ತೀಯನಲ್ಲ? US-47 ಏನೋ ಆಗಿರ್ಬೇಕು. ಅಲ್ಲಿ ನೋಡಿ, ಕಂಪ್ಯೂಟರ್ ಮೇಲೆ ಆನ್ ಮಾಡ್ತಾ ಇದೆ. ಇವ್ರು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ ಗ್ಯಾಂಗ್ನವರೇ ಅಲ್ವಾ? ಅಂದ್ರೆ ಅವ್ರು US-47 ಕಿಡ್ನಾಪ್ ಮಾಡಿದಾರ? ಬಟ್ ವೈ? ವೈ ಅಂತ ವೈ, ಒಟ್ನಲ್ಲಿ ಹಾಳಾಗಿ ಹೋದ್ನಲ್ಲ. ಈ ನನ್ ಮಗನ ಕಾಟ ತಪ್ತಲ್ಲ, ಅವ್ನ ಹೆಂಗಾರ ಮಾಡಿ ಓಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ದೆ. ಒಂಥರ ಒಳ್ಳೇದೇ ಆಯ್ತು, ಹಾಳಾಗಿ ಹೋದ. ಅಯ್ಯೋ, ಅವನು ನನ್ನ ಸೃಷ್ಟಿ, ನನ್ನ ಮಗು. ಅವನು ಅವನನ್ನ ಹಾಗೆಲ್ಲ ಬಿಟ್ಬಿಡೋಕಾಗತ್ತಾ? ಏ ನಿಮ್ ಮಗು ರಪ ರಪ ಅಂತ ಬೀಸ್ತಿರ್ಬೇಕಾದ್ರೆ ಚೆನ್ನಾಗಿರೋದಾ? ನನ್ನ ಎತ್ತಿ ಬಿಸಾಕಿರೋದು ಇನ್ನೂ ನೋತಾ ಇದೆ. ಸುಮ್ಮನೆ ರೀ, ಅವ್ನು ಹಾಳಾಗೋಗ್ಲಿ. ಹಾಗೆಲ್ಲ ಮಾತಾಡ್ಕೊಡ್ಸೂರಿ. ಸರ್, ಅವ್ನು ಎಲ್ಲಿದ್ದಾನೆ ತಿಳ್ಕೊಳಕಾಗತ್ತಾ? ಹೌದು, ಎಲ್ಲಿದ್ದಾನೆ ಇಲ್ಲಿದ್ದಾನೆ? ಬುದ್ಧಿಗಿದ್ದಿದೆ ನಿಮ್ಗೆ? ಹೇಳ್ತಿಲ್ವ ನಾನು, ಮರ್ತು ಬಿಡಿ ಅವನ್ನ ಅಂತ. ಸೂರಿ, ಅವ್ನು ವಾಪಸ್ ಕರ್ಕೊಂಬರ್ಲೇಬೇಕು. ಹೌದು, ವಾಪಸ್ ಅವ್ನು ಇಲ್ಲಿ ಕರ್ಕೊಂಬರದ. ಅವ್ನು ಏನ್ ಘನ ಕಾರ್ಯ ಮಾಡ್ತಾನೆ ಇಲ್ಲಿ ಕರ್ಕೊಂಬರ್ಬೇಕು? ಅಯ್ಯೋ, ಹೇಳ್ತಾನೋ ನಾನು ಅವ್ನು ಮರ್ತು ಬಿಡಿ ಅಂತ. ಎಕ್ಸಿಟ್ ಆಗಿ ಏನೋ ಮಾತಾಡ್ಬೇಡ, ನಾನು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊ. ನೀವು ಅವನ್ನ ಪ್ರೀತಿ ಪ್ರೇಮಕ್ಕೋಸ್ಕರ ಸೃಷ್ಟಿ ಮಾಡಿದ್ದು, ಈಗ ಅವನು ಕೆಟ್ಟವ್ರ ಕೆಲ್ಸಕ್ಕೆ ಹಾಕೊಂಡಿದ್ದಾನೆ. ಅವ್ರುಗಳು ಅವ್ನ ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ? ಸರ್, ದಯವಿಟ್ಟು ಅವ್ನ ಇಲ್ಲಿದ್ರೆ ನಾವು ಕಂಡಿಡಿಬೇಕು, ಅವ್ನು ವಾಪಸ್ ಕರ್ಕೊಂಬರ್ಲೇಬೇಕು ನಾವು. ನಾನು ಅವನಿಗೆ ವಿಡಿಯೋ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ, ಅವನೆಲ್ಲೋದ್ರೂ ನಾನು ಕಂಡುಹಿಡಿಬಲ್ಲೆ. ಕರೆಂಟ್ ಇಲ್ಲ, ಹೋಗ್ಬೋದು.
ಹೆಂಗ್ ಕುಡ್ದಿದೀವಿ ಗೊತ್ತಾ? ನಿನ್ನೇನ್ ಯೋಚನೆ ಮಾಡ್ಬೇಡ, ನಾವಿದೀವಿ, ನಾವೆಲ್ಲ ನೋಡ್ಕೋತೀವಿ. Thank you.
ಇದೇನಪ್ಪ ಮಾಡೋದು? ನಾನು ಮನುಷ್ಯರ ತರ ಯಾರನ್ನಾದ್ರೂ ಕರಿಬೇಕಾ? ಸ್ವಾಮಿ ಆಂಜನೇಯ ಬಾರಯ್ಯ, ನೀನೇ ಬಂದು ಏನಾದ್ರೂ ಮಾಡಯ್ಯ. ಅಬ್ಬಾ ಸದ್ಯ ಎದ್ದಿಯಲ್ಲ, ಅಲ್ಲಿ ಎಲ್ರಿಗೂ ವಾಂಚ್ತಾ ಇದ್ದಾರೆ. ಅವರಿಬ್ರಿಗೆ ಏನಾದ್ರೂ ಪರವಾಗಿಲ್ಲ, ನಮ್ ದೊಡ್ಡವ್ರಿಗೆ ಏನ್ ಮಾಡ್ಬಾರ್ದು. ಮುದ್ಕಿನ ಮೊದ್ಲೇ ವಯಸ್ಸಾಗಿದೆ, ಬೇಗ ಹೋಗಿ ಏನಾದ್ರೂ ಮಾಡು. ಏಯ್ ಕೋತಿ ಮುಂಡೆದೆ, ಎಲ್ಲ ಕೇಳಿಸ್ತು, ತಡಿ ಹೋಗ್ತೀನಿ. ಸಿನಿಮಾ ಫೈಟ್ ಅನ್ಕೊಂಡ್ಯಾ, ರಿಯಲ್ ಫೈಟ್. ಮನೀಷಾ ವಾಚ್. ಬ್ರದರ್ಸ್ ಅಂಡ್ ಮೈ ಡಿಯರ್ ಮನೀಷಾ, ಇಲ್ಲಿ ಸ್ವಲ್ಪ ಟೈಮ್ ಆಗಿದೆ, ನೀವೆಲ್ಲ ಲ್ಯಾಬ್ ಒಳಗೆ ರೆಸ್ಟ್ ತಗೊಳ್ಳಿ, ನನ್ನ ಮಕ್ಕಳನ್ನ ಸೆಟ್ಲ್ ಮಾಡಿ ಬರ್ತೀನಿ, ಓಕೆ? Assemble him.
ಇದು ನೋಡ್ರಿ ಮಿಷಿನ್ ಅಂತ ಅನ್ನಿಸ್ತಿಲ್ಲ ಸರ್. ನನಗೆ ಇನ್ನೊಬ್ಬ ತಮ್ಮ ಇದ್ದು ಅವನ ಹೆಣ ನೋಡಿದಾಗ ಅನಿಸ್ತಾ ಇದೆ ಸರ್. ಸರ್ ಪ್ಲೀಸ್ ಸರ್, ಯಾಗಾರ ಮಾಡಿ ರಿಅಸೆಂಬಲ್ ಮಾಡಿ ಸರ್, ಯಾಗಾರ ಮಾಡಿ ಇದನ್ನು ಬದುಕಿಸಿ ಸರ್ ಪ್ಲೀಸ್ ಸರ್. ನಿನ್ನನ್ನು ಸ್ಟ್ಯಾಚು ಮಾಡ್ಬಿಟ್ರು, ಮತ್ತೆ ಇದನ್ನ ಆಕ್ಟಿವೇಟ್ ಮಾಡ್ತೀರಾ? ಇಲ್ಲ, ಮತ್ತೆ ಯಾವತ್ತಾದ್ರೂ ಬೇರೆ ಯಾವ್ದಕ್ಕಾದ್ರೂ ರೀಪ್ರೋಗ್ರಾಮ್ ಮಾಡಬಹುದಷ್ಟೆ. ಓಹ್, ಸದ್ಯ ಇಲ್ಲೇ ನೆನಪಿನ ಕುರು ಹಾಗೆ ಇರ್ಲಿ. ಸೂರಿ ಮತ್ತು ಮನೀಷಾ ಪ್ರೀತಿಯ ಪ್ರತೀಕ. ಈ ಮನುಷ್ಯನ ಮಕ್ಕಳೇ ಹೆಂಗೆ ತಮಗ್ ಬೇಕಾಗೋರ್ಗು ಚೆನ್ನಾಗಿ ಉಪಯೋಗಿಸ್ಕೊಂಡು ಆಮೇಲೆ ಮೂಲೆಗೆ ಬಿಸಾಕ್ಬಿಡ್ತಾರೆ. ಆಮೇಲೆ ಪ್ರೀತಿಯ ಪ್ರತೀಕ, ಸ್ಮರಣಾರ್ಥ, ಇನ್ ದ ಮೆಮರಿ ಅಂತ ಒಂದ್ ಲೈನ್ ಸೇರಿಸ್ಬಿಡ್ತಾರೆ. ನೀನ್ ಒಂದ್ ವಿಷಯದಲ್ಲಿ ಲಕ್ಕಿನಪ್ಪ, ನಿನ್ನ ಒಳಗಡೆ ಇಟ್ಟಿದ್ದಾರೆ. ನಿನಗೆ ಸಿಮೆಂಟ್ ಗೊತ್ತಾ? ಗೊತ್ತಿಲ್ಲ ಬಿಡು. ಅದೊಂದು ಐಟಮ್ ಇದೆ ಇಂಡಿಯಾದಲ್ಲಿ, ಆ ಸಿಮೆಂಟ್ ಅನ್ನು ಉಪಯೋಗಿಸ್ಕೊಂಡು ನಿನಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸರ್ಕಲ್ ಸರ್ಕಲ್ ಅಲ್ಲಿ ಹ್ಯಾಗಲ್ ಹ್ಯಾಗ ನಿಲ್ಲಿಸ್ಬಿಡ್ತಾರೆ. ಹಾರಾಡೋ ಪಕ್ಷಿಗಳೆಲ್ಲ ಮೇಲ್ ಕುತ್ಕೊಂಡು ಎಲ್ಲ ಮಾಡ್ತಾವಪ್ಪ. ನಿನಗೆ ಆ ಕಷ್ಟ ಇಲ್ಲ, ಕಷ್ಟ ಎಲ್ಲ ನನಗೆ ಕಣಪ್ಪ. ಇಷ್ಟು ದಿವಸ ನನಗೊಬ್ಬ ಸ್ನೇಹಿತ ಅಂತ ನೀನಿದ್ದೆ, ಇನ್ ಮುಂದೆ ನಾನು ಜಾಲಿಯಾಗಿ ಯಾರ ಜೊತೆನಪ್ಪ ಕಾಲ ಕಳೀಲಿ? ನನಗ್ ಗೊತ್ತಿರೋದ್ ಇಬ್ರೆ, ಒಂದು ಆ ಮುದಿ ನನ್ ಮಗ, ಇನ್ನೊಂದು ಆ ಪ್ಯಾಕರ್ ನನ್ ಮಗ. ಅವ್ರ ಜೊತೆ ನಾನು ಜಾಲಿಯಾಗಿ ಕಾಲ ಕಳಿಯಕ್ಕಾಗತ್ತಾ? ಒಂದೇ ನಾನ್ ಸಾಯ್ಬೇಕು, ಇಲ್ಲ ಅವ್ರ ಸಾಯ್ಬೇಕು. ಆ ನನ್ ಮಕ್ಳು ಇಷ್ಟು ಬೇಗ ಎಲ್ಲಿ ಸಾಯ್ತಾರೆ? ಇನ್ನು ನಿನ್ನಂತವ್ರನ್ನ ಎಷ್ಟ್ ಜನ ಸೃಷ್ಟಿ ಮಾಡಿ ಯಾರ್ಯಾರ್ಗ ಏನೇನ್ ಹಿಂಸೆ ಕೊಡ್ಬೇಕು? ಸೀನು, ಅಲ್ನೋಡು ಅಲ್ನೋಡು, ನಾ ಇಲ್ಲೇ ಇದ್ದೀನಿ ಅಂತ ಬಡ್ಕೋತಾ ಇದ್ದಾನೆ ಮುರ್ಖ. ನಾನೇನ್ ಬರ್ಲಾ? ಬಾಯ್.